the second step, energy is released in the hydration process. Water molecule is polar. The hydrogen has a small delta positive charge and oxygen has a delta negative charge. So the water molecules orient such that the negative oxygen surrounds the positive sodium ion and the positive hydrogen surrounds the chloride ion. And in this process, sodium chloride gets dissolved in water and energy is released in this hydration process. So here you can observe in the lattice energy and hydration energy madhe yen difference anta nodi lattice energy andre illi enagtide energy released when one mole of ions are brought together from infinity anta ide alwa so nodi definition energy released when one mole of ions are brought together from the infinite ಅಂದ್ರೆ ಇಲ್ಲಿ ನೀವು ಸ್ವಲ್ಪ ಒಂದ್ ಸೆಕೆಂಡ್ ಹಿಂದೆ ನೋಡಿದ್ರೆ ಇಲ್ಲಿ ಎನರ್ಜಿ ರಿಕ್ವೈರ್ಡ್ ಟು ಪುಲ್ ದೇಮ್ ಅಪಾರ್ಟ್ ಲ್ಯಾಟಿಸ್ ಎನರ್ಜಿ ನೋಡಿ ಎನರ್ಜಿ ರಿಕ್ವೈರ್ಡ್ ಅವೆರಡನ್ನ ದೂರ ಮಾಡಬೇಕು ಸೋಡಿಯಂ ಮತ್ತೆ ಸಿ ಎಲ್ ನ ದೂರ ಮಾಡಬೇಕು ಓಕೆ ನೆಕ್ಸ್ಟ್ ಹೈಡ್ರೇಷನ್ ಅಲ್ಲಿ ಎನರ್ಜಿ ರಿಲೀಸ್ಡ್ ಬಿಕಾಸ್ ಆಫ್ ದ ಅಟ್ರಾಕ್ಷನ್ ಯಾವ್ದ್ರ ಮಟ್ಟ ಅಟ್ರಾಕ್ಷನ್ ನೀವು ನೋಡಬಹುದು ಒಂದು ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಮತ್ತೆ ಒಂದು ನೆಗೆಟಿವ್ ಪಾಸಿಟಿವ್ ಚಾರ್ಜ್ ಮಧ್ಯೆ ಇರುವಂತ ಅಟ್ರಾಕ್ಷನ್ Definition of lattice energy is the energy released when one mole of ions are brought together from infinity. And the hydration energy is the energy released when one mole of ions undergo hydration. And hydration is used in context of H2O. But the same concept can be applied in any other polar solvent as well. The energy released in the solvation process is the energy released in the hydration process minus the energy required to break the crystal lattice of the ionic compound. So this is the thing what you have to understand what is about lattice energy matha hydration energy andre yenu anta nimge idrilla artha aagbeku nodi solvation andre eno solvation is nothing but dissolution dissolve madanta process adana navu solvation anta karitivi ಆ ಸಾಲ್ವೇಷನ್ ಪ್ರೋಸೆಸ್ ಅಲ್ಲಿ ಏನೆರಡು ಇನ್ಕ್ಲೂಡ್ ಆಗುತ್ತೆ ಅಂದ್ರೆ ನಮ್ಗೆ ಲ್ಯಾಟಿಸ್ ಎನರ್ಜಿ ಮತ್ತೆ ಹೈಡ್ರೇಷನ್ ಎನರ್ಜಿ ಎರಡು ಇನ್ಕ್ಲೂಡ್ ಆಗಿರುತ್ತೆ ಅದರಲ್ಲಿ ಓಕೆ ಸೊ ಹೈಡ್ರೇಷನ್ ಎನರ್ಜಿ ಮೈನಸ್ ಲ್ಯಾಟಿಸ್ ಎನರ್ಜಿ ಓಕೆ ಅದನ್ನ ನಾವು ಸಾಲ್ವೇಷನ್ ಪ್ರೋಸೆಸ್ ಅಥವಾ ಎನರ್ಜಿ ರಿಲೀಸ್ ಇನ್ ದ ಸಾಲ್ವೇಷನ್ ಅಂದ್ರೆ ನೀವೀಗ ಯಾವುದೋ ಒಂದು ಸಾಲ್ಟ್ನ ತೆಗೆದು ವಾಟರ್ ಒಳಗೆ ಹಾಕಿದ ತಕ್ಷಣ ಅಲ್ಲಿ ಏನು ಎನರ್ಜಿ ಅಬ್ಸರ್ವ್ ಮಾಡ್ತೀರಾ ಅದನ್ನ ಎನರ್ಜಿ ರಿಲೀಸ್ಡ್ ಇನ್ ಸಾಲ್ವೇಷನ್ ಅಂತ ಕರಿತೀವಿ ಸೊ ಅಲ್ಲಿ ನೀವು ಎನ್ ಎ ಸಿ ಎಲ್ ಕ್ರಿಸ್ಟಲ್ ತಗೊಂಡಿದ್ರೆ ಅದಕ್ಕೊಂದು ಲ್ಯಾಟಿಸ್ ಎನರ್ಜಿ ಇರುತ್ತೆ ಆ ಎನ್ ಎ ಸಿ ಎಲ್ನ ನೀವು ವಾಟ್ರಲ್ಲಿ ಹಾಕಿದ ಮೇಲೆ ಹೈಡ್ರೇಷನ್ ಎನರ್ಜಿ ಕೂಡ ಸಿಗುತ್ತೆ ಸೊ ಅವೆರಡನ್ನ ತಗೊಂಡು ಹೈಡ್ರೇಷನ್ ಎನರ್ಜಿ ಮೈನಸ್ ಲ್ಯಾಟಿಸ್ ಎನರ್ಜಿ ವಿಲ್ ಗಿವ್ ಯು ದ ಸಾಲ್ವೇಷನ್ ಎನರ್ಜಿ ಸೊ ಇಲ್ಲಿ ನಿಮ್ಗೆ ಹೈಡ್ರೇಷನ್ ಎನರ್ಜಿ ಮತ್ತೆ ಸಾಲ್ವೇಷನ್ ಲ್ಯಾಟಿಸ್ ಎನರ್ಜಿ ಏನಂತ ಡಿಫ್ರೆನ್ಸ್ ಗೊತ್ತಾಗಿದ್ಯಾ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಲ್ಯಾಟಿಸ್ ಎನರ್ಜಿ ಏನಾಗುತ್ತೆ ಇಲ್ಲಿ ನಮ್ಗೆ ಎನರ್ಜಿ ರಿಕ್ವೈರ್ಡ್ ಮತ್ತೆ ಹೈಡ್ರೇಷನ್ ಎನರ್ಜಿಲಿ ಎನರ್ಜಿ ಓಕೆ ಕ್ಲಿಯರ್ ಆಗಿದ್ಯಾ ಸೊ ಅದಕ್ಕೆ ನಮಗೆ ಲ್ಯಾಟಿಸ್ ಎನರ್ಜಿ ಮತ್ತೆ ಹೈಡ್ರೇಷನ್ ಎನರ್ಜಿ ಎರಡೂ ಕೂಡ ಬೇಕಾಗುತ್ತೆ ಓಕೆ ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಟಾಪಿಕ್ ಹಿಯರ್ ಸೊ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕಲೈನ್ ಅರ್ಥ್ ಮೆಟಲ್ಸ್ ಸೊ ಇಲ್ಲಿ ನೋಡಿ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕಲೈನ್ ಅರ್ಥ್ ಮೆಟಲ್ಸ್ ಅಲ್ಲಿ ಐಲ್ ಜಸ್ಟ್ ರಿವೈಸ್ ವಾಟ್ ವಿ ಹ್ಯಾವ್ ಸ್ಟಡಿಡ್ ಇನ್ ದ ಲಾಸ್ಟ್ ಕ್ಲಾಸ್ ಆಸ್ ವೆಲ್ ಸೊ ಫಸ್ಟ್ ರಿಯಾಕ್ಷನ್ ನೀವು ನೋಡಬಹುದು ಯಾವ ಜೊತೆ ರಿಯಾಕ್ಷನ್ ಇದೆ ಇಲ್ಲಿ ರಿಯಾಕ್ಷನ್ ವಿತ್ ಏರ್ ಅಥವಾ ಆಕ್ಸಿಜನ್ ನೋಡಿ ಯಾವ ರೀತಿ ಕಾಂಪೌಂಡ್ ಫಾರ್ಮೇಶನ್ ಮಾಡ್ತೀವಿ ಆಕ್ಸಿಜನ್ ರಿಯಾಕ್ಟ್ ಆಗಿ ಇಟ್ ಇಸ್ ಫಾರ್ಮಿಂಗ್ ಅ ಮೆಟಲ್ ಆಕ್ಸೈಡ್
ಹೌದಲ್ವಾ ಮೆಟಲ್ ಆಕ್ಸೈಡ್ ಫಾರ್ಮೇಷನ್ ಆಗ್ತಾ ಇದೆ ಅದೇ ರೀತಿ ಅಲ್ಲೊಂದೆರಡು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಎಂ ಮತ್ತೆ ಓ ಟು ಎಂ ಓ ಎಂ ಓ ಅಂದ ಅಲ್ಲೇನು ಡಬಲ್ ಬಾಂಡ್ ಬರುತ್ತೆ ಮತ್ತೆ ಬೆರಿಲಿಯಂ ಆಕ್ಸೈಡು ಮೆಗ್ನೀಷಿಯಂ ಆಕ್ಸೈಡು ಬೆರಿಲಿಯಂ ಮೆಗ್ನೀಷಿಯಂ ಆ್ಯಂಡ್ ಕ್ಯಾಲ್ಶಿಯಂ ಇನ್ ಹೀಟೆಡ್ ವಿತ್ ಆಕ್ಸಿಜನ್ ಫಾರ್ಮ್ಸ್ ಮೊನೋ ಆಕ್ಸೈಡ್ ವೈಲ್ ಸ್ಟ್ರಾನ್ಶಿಯಂ ಬೇರಿಯಂ ಆ್ಯಂಡ್ ರೇಡಿಯಂ ಫಾರ್ಮ್ಸ್ ಯಾವುದು ಪರಾಕ್ಸೈಡ್ ಅಲ್ವಾ ಸೊ ಅವು ಏನು ಮಾಡುತ್ತೆ ಪರಾಕ್ಸೈಡ್ನ ಫಾರ್ಮೇಷನ್ ಮಾಡುತ್ತೆ ಓಕೆ ಇಲ್ಲಿ ನಾನು ಇನ್ನೊಂದು ಹೇಳಿದ್ದೆ ಬೆರಿಲಿಯಂ ಮತ್ತೆ ಮೆಗ್ನೀಷಿಯಂ ಏನಾಗಿರುತ್ತೆ ಯಾವ್ದಕ್ಕೆ ಟುವರ್ಡ್ಸ್ ಆಕ್ಸಿಜನ್ ಅಲ್ವಾ ಟುವರ್ಡ್ಸ್ ಏನಕ್ಕೆ ಕೈನೆಟಿಕ್ ಇನರ್ಟ್ ಇಟ್ ಫಾರ್ಮ್ಸ್ ಎ ನಾನ್ ಫೋರಸ್ ಫಿಲ್ಮ್ ಎಲ್ ಫಾರ್ಮೇಶನ್ ಆಗುತ್ತೆ ಅದು ಅಟ್ ಸರ್ಫೇಸ್ ಅಲ್ವಾ ಸರ್ಫೇಸ್ ಆಫ್ ದ ಮೆಟಲ್ ಅಲ್ಲಿ ಅದು ಫಾರ್ಮೇಶನ್ ಆಗೋದ್ರಿಂದ ಅಲ್ಲಿ ಏನಾಗಲ್ಲ ಅದು ರಿಯಾಕ್ಟಿವಿಟಿ ಆಗಲ್ಲ ಓಕೆ ಬಟ್ ರಿಯಾಕ್ಷನ್ ಆಗದೇ ಇಲ್ಲ ಅಂತ ಏನಿಲ್ಲ ಆಗುತ್ತೆ ಬಟ್ ತುಂಬಾ ಜಾಸ್ತಿ ರಿಯಾಕ್ಷನ್ ಇಲ್ಲಿ ಅಬ್ಸರ್ವ್ ಮಾಡಕ್ ಆಗಲ್ಲ ಅಂದ್ರೆ ಇಲ್ಲಿ ನೋಡಿ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು ಹೇಗೆ ನೋಡಿ ಇದು ಮೆಟಲ್ ಲೆಟ್ಸ್ ಸೇ ದಿಸ್ ಇಸ್ ಅ ಮೆಗ್ನೀಷಿಯಂ ಆರ್ ಬೆರಿಲಿಯಂ ಮೆಟಲ್ ಈ ಮೆಟಲ್ ಏನಾಗುತ್ತೆ ಫಸ್ಟ್ ಯಾವ ಜೊತೆ ರಿಯಾಕ್ಟ್ ಆಗುತ್ತೆ ಇಲ್ಲಿ ನಮ್ಗೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ ಮೇಲೆ ಇದೆಯಲ್ವಾ ಇದ್ರ ಮೇಲ್ಗಡೆ ಒಂದ್ ಲೇಯರ್ ಫಾರ್ಮೇಶನ್ ಆಗುತ್ತೆ ಈ ಮೆಟಲ್ ಮೇಲೆ ಏನ್ ಲೇಯರ್ ಇದು ನಾನ್ ಪೋರಸ್ ಫಿಲ್ಮ್ ಅಂದ್ರೆ ಈ ಲೇಯರ್ ಏನಾಗಿರ್ತದೆ ಈ ಲೇಯರ್ ಬಿಇಒ ಅರ್ಥ ಆಗ್ತಿದ್ಯಾ ಆಯ್ತಾ ಅಂದ್ರೆ ಈ ಒಂದು ನಾನ್ ಪೋರಸ್ ಫಿಲ್ಮ್ ಇದು ಈ ತರ ಒಂದು ಪ್ರೊಟೆಕ್ಟಿವ್ ಲೇಯರ್ ಫಾರ್ಮೇಶನ್ ಆಗುತ್ತೆ ಇವಾಗ ಈ ಈ ಲೇಯರ್ ನ ನೀವು ಯಾವ್ದೇ ಒಂದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನಾಗಲ್ಲ ರಿಯಾಕ್ಟ್ ಆಗಲ್ಲ ರಿಯಾಕ್ಷನ್ ಇಸ್ ನಾಟ್ ಪಾಸಿಬಲ್ ಅರ್ಥ ಆಗ್ತಿದ್ಯಾ ನಾನು ಹೇಳಿದ್ದು ಅಂದ್ರೆ ನೀವು ಆ ಲೇಯರ್ ಫಾರ್ಮೇಶನ್ ಆಗಕ್ಕಿಂತ ಮುಂಚೆ ಮಾತ್ರ ನೀವು ಯಾವ ಜೊತೆ ರಿಯಾಕ್ಟ್ ಮಾಡಬಹುದು ಒಂದ್ಸತಿ ಆ ಲೇಯರ್ ಫಾರ್ಮೇಶನ್ ಆಗ್ಬಿಟ್ರೆ ನೀವು ಮತ್ತೆ ಎಷ್ಟೇ ರಿಯಾಕ್ಷನ್ ಮಾಡಿದ್ರು ಅದು ರಿಯಾಕ್ಷನ್ ಆ ತೋರಿಸೋದೇ ಇಲ್ಲ ಆರ್ ಅದು ರಿಯಾಕ್ಟಿವಿಟಿ ಆಗದೇ ಇಲ್ಲ ಅಂತ ಅರ್ಥ ಗೊತ್ತಾಗಿದ್ಯಾ ಅದೇ ರೀತಿ ಇಲ್ಲಿ ಮತ್ತೆ ಬೆರಿಲಿಯಮ್ ಐ ಮೀನ್ ಯಾವ್ದು ಬೇರಿಯಮ್ ಸ್ಟ್ರಾನ್ಶಿಯಂ ಮತ್ತೆ ರೇಡಿಯಂ ಇದೆಲ್ಲ ಏನ್ ಮಾಡುತ್ತೆ ನಮ್ಗೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ ರಿಯಾಕ್ಟ್ ಆಗುತ್ತೆ ಅಲ್ಲ ಪರಾಕ್ಸೈಡ್ ಫಾರ್ಮೇಷನ್ ಮಾಡುತ್ತೆ ಅಲ್ವಾ ಪರಾಕ್ಸೈಡ್ ನ ಫಾರ್ಮೇಷನ್ ಮಾಡುತ್ತೆ ಅವೆಲ್ಲ ಓಕೆ ಅದೇ ರೀತಿ ಬೆರಿಲಿಯಂ ಮತ್ತೆ ಮೆಗ್ನೀಷಿಯಂ ಕೂಡ ಯಾವ ಜೊತೆ ರಿಯಾಕ್ಟ್ ಆಗುತ್ತೆ ನೈಟ್ರೈಡ್ ಜೊತೆ ರಿಯಾಕ್ಟ್ ಆಗುತ್ತಲ್ವಾ ನೋಡಿ ನೈಟ್ರೋಜನ್ ಜೊತೆ ಕೂಡ ಬೆರಿಲಿಯಂ ಮತ್ತೆ ಮೆಗ್ನೀಷಿಯಂ ಮಾತ್ರ ಇಲ್ಲಿ ನೈಟ್ರೋಜನ್ ಜೊತೆ ರಿಯಾಕ್ಟ್ ಆಗೋದು ಅಂದ್ರೆ ಏರ್ ಅಲ್ಲಿ ನಮ್ಗೆ ಆಕ್ಸಿಜನ್ ನೈಟ್ರೋಜನ್ ಬೋತ್ ವಿಲ್ ಬಿ ಪ್ರೆಸೆಂಟ್ ಸೊ ಇನ್ ದಟ್ ಕೇಸ್ ಬೆರಿಲಿಯಂ ಅಂಡ್ ಮೆಗ್ನೀಷಿಯಂ ಆಲ್ಸೋ ರಿಯಾಕ್ಟ್ಸ್ ವಿತ್ ದ ಏರ್ ಆಸ್ ವೆಲ್ ಆಸ್ ವಿತ್ ದ ನೈಟ್ರೋಜನ್ ಸೊ ನೈಟ್ರೋಜನ್ ಜೊತೆ ರಿಯಾಕ್ಟ್ ಮಾಡಿ ವಾಟ್ ದೇ ವಿಲ್ ಫಾರ್ಮ್ ಮೆಟಲ್ ನೈಟ್ರೈಡ್ ದೇರ್ ಇಸ್ ಬೆರಿಲಿಯಂ ನೈಟ್ರೈಡ್ ಅಂಡ್ ಅದೇ ರೀತಿ ಕ್ಯಾಲ್ಸಿಯಂ ಸ್ಟ್ರಾನ್ಶಿಯಂ ಬೇರಿಯಂ ಕೂಡ ರಿಯಾಕ್ಟ್ಸ್ ವಿತ್ ಏರ್ ಅಂಡ್ ಫಾರ್ಮ್ಸ್ ಆಕ್ಸೈಡ್ಸ್ ಅಂಡ್ ನೈಟ್ರೈಡ್ಸ್ ಆಸ್ ವೆಲ್ ಓಕೆ ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ದ ಈಸಿ ಆಫ್ ಫಾರ್ಮೇಶನ್ ಆಫ್ ನೈಟ್ರೈಡ್ಸ್ ಇನ್ಕ್ರೀಸಸ್ ಫ್ರಮ್ ಬೆರಿಲಿಯಂ ಟು ಬೇರಿಯಂ ಅಂತ ಕೊಟ್ಟಿದ್ದಾರೆ ಒಂದ್ ಲೈನ್ ಏನರ್ಥ ಆಗುತ್ತೆ ಅದರಿಂದ ಅಂದ್ರೆ ಫಾರ್ಮೇಶನ್ ಆಫ್ ನೈಟ್ರೈಡ್ಸ್ ಏನಾಗುತ್ತೆ ಈಸಿ ಆಗುತ್ತೆ ಯಾವಾಗ ವೆನ್ ಇಟ್ ಮೂವ್ಸ್ ಟುವರ್ಡ್ಸ್ ಅಂದ್ರೆ ಬೇರಿಯಂ ನೈಟ್ರೈಡ್ ಇಸ್ ತುಂಬಾ ಈಸಿಯಾಗಿ ಫಾರ್ಮೇಶನ್ ಆಗುತ್ತೆ ಹೌದಾ ಏ ಹೌದು ಬೇರಿಯಂ ನೈಟ್ರೈಡ್ ಬೆರಿಲಿಯಂ ಅಲ್ಲ ಬೇರಿಯಂ ನೈಟ್ರೈಡ್ ಬೆರಿಲಿಯಂ ಇಂದ ಬೇರಿಯಂ ಗೆ ಅಂದ್ರೆ ಡೌನ್ ದ ಗ್ರೂಪ್ ಬೇಗ ಆಗುತ್ತಲ್ಲ ಬೆರಿಲಿಯಂ ಫಸ್ಟ್ ಆಗುತ್ತೆ ಫಾರ್ಮೇಷನ್ ಆಫ್ ನೈಟ್ರೈಡ್ಸ್ ಇನ್ಕ್ರೀಸಸ್ ಫ್ರಮ್ ಬೆರಿಲಿಯಂ ಟು ಬೇರಿಯಂ ಬೆರಿಲಿಯಂ ಇಂದ ಬೇರಿಯಂ ಕಡೆಗೆ ಏನಾಗುತ್ತೆ ಅದು ಇನ್ಕ್ರೀಸ್ ಆಗುತ್ತೆ
ಕಾಮನ್ ಆಗಿ ಬೆರಿಲಿಯಂ ಮೆಗ್ನೀಷಿಯಂ ಆದ್ರೂ ಅವೆರಡು ಲೇಯರ್ ಫಾರ್ಮೇಶನ್ ಮಾಡುತ್ತೆ ಅಲ್ವಾ, ಆಗ ರಿಯಾಕ್ಟಿವಿಟಿ ಏನಾಯ್ತು ಅದ್ರ ಕಮ್ಮಿ ಆಯ್ತು. ಬಟ್ ಬೇರೆ ಬೇರಿಯಂ ಹೋದ್ರೆ ಏನಾಗುತ್ತೆ ಅದ್ರದ್ದು ಅಬ್ವಿಯಸ್ಲಿ ಫಾರ್ಮೇಶನ್ ಆಫ್ ಕ್ಲಿಯರ್ ಆಗಿದೆ ಅದು. ಓಕೆ, ಸೊ ದ ಏಜ್ ಆಫ್ ಫಾರ್ಮೇಶನ್ ಆಫ್ ನೈಟ್ರೈಡ್ಸ್ ಇನ್ಕ್ರೀಸಸ್ ಫ್ರಮ್ ಬೇರಿಲಿಯಂ ಟು ಬೇರಿಯಂ. ಓಕೆ, ಸೊ ನೆಕ್ಸ್ಟ್ ಅದೇ ನೈಟ್ರೈಡ್ಸ್ ನ ಇಫ್ ಯು ಗೋಯಿಂಗ್ ಟು ರಿಯಾಕ್ಟ್ ವಿತ್ ವಾಟರ್ ವಾಟ್ ವಿಲ್ ಗೆಟ್ ಅಮೋನಿಯಾ. ಓಕೆ, ಸೊ ಈ ರಿಯಾಕ್ಷನ್ ನ ಬರ್ಕೊಳ್ಳಿ, ದಿಸ್ ರಿಯಾಕ್ಷನ್ ಇಸ್ ಇಂಪಾರ್ಟೆಂಟ್. ಸೊ ಮೆಗ್ನೀಷಿಯಂ ನೈಟ್ರೈಡ್ ರಿಯಾಕ್ಟ್ಸ್ ವಿತ್ ವಾಟರ್, ಇಟ್ ಫಾರ್ಮ್ಸ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಇಲ್ಲಿ ಅಗೇನ್ ನಮ್ಗೆ ಬಂತು, ಏನ್ ಬಂದಿದೆ ಒಂದು ಫಾರ್ಮೇಶನ್ ಆಗಿದೆ. ಅಂದ್ರೆ ನೀವು ನೈಟ್ರೈಡ್ ನ ವಾಟರ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನ್ ಫಾರ್ಮೇಶನ್ ಆಗುತ್ತೆ ನಿಮ್ಗೆ? ಹೈಡ್ರಾಕ್ಸೈಡ್. ಸೊ ಫಾರ್ಮೇಶನ್ ಆಗುತ್ತೆ, ಜೊತೆಗೆ ಇನ್ನೇನ್ ಇವಾಲ್ ಆಗುತ್ತೆ? ಅಂದ್ರೆ ಇದು ಬರೀ ಮೆಗ್ನೀಷಿಯಂ ನೈಟ್ರೈಡ್ ಮಾತ್ರ ಆಗುತ್ತಾ? ಇಲ್ಲಿ ಕೊಟ್ಟಿದ್ದಾರೆ ಅವ್ರ ಲೈನ್, ದೀಸ್ ನೈಟ್ರೈಡ್ಸ್ ರಿಯಾಕ್ಟ್ ವಿತ್ ವಾಟರ್, ಅಂದ್ರೆ ಎಲ್ಲಾ ನೈಟ್ರೈಡ್ಸ್ ಗಳು ರಿಯಾಕ್ಟ್ ವಿತ್ ವಾಟರ್ ಟು ಫಾರ್ಮ್ ಅಮೋನಿಯಾ ಮತ್ತೆ ಹೈಡ್ರಾಕ್ಸ್. ಈಸಿಯಾಗೋದು ಬೇರಿಯಂ ಮಾತ್ರನಾ? ಅಂದ್ರೆ ನೈಟ್ರೈಡ್ ಫಾರ್ಮೇಶನ್ ಮಾಡಕ್ಕೆ ಎಷ್ಟು ಈಸಿ ಆಗೋ, ಈಸಿಯಾಗಿ ನೈಟ್ರೈಡ್ ಫಾರ್ಮೇಶನ್ ಮಾಡುವಂತ ಎಲಿಮೆಂಟ್ ಯಾವ್ದು ಅಂದ್ರೆ ನಿಮ್ಗೆ ಅದು ಬೇರಿಯಂ. ಅಂದ್ರೆ ಅದು ಕೂಡ ವಾಟರ್ ಅಲ್ಲಿ ಬೇಗ ರಿಯಾಕ್ಟ್ ಆಗುತ್ತೆ. ಹಾ, ರಿಯಾಕ್ಟ್ ಆಗುತ್ತೆ, ಅದು ಕೂಡ ರಿಯಾಕ್ಟ್ ಆಗಿ ಅದನ್ನ ಏನ್ ಫಾರ್ಮೇಶನ್ ಮಾಡುತ್ತೆ? ಬೇರಿಯಂ ಹೈಡ್ರಾಕ್ಸೈಡ್ ಫಾರ್ಮೇಶನ್ ಮಾಡುತ್ತೆ. ಅದು ಅಮೋನಿಯಾ ಮಾತ್ರ ಫಿಕ್ಸ್, ಅಮೋನಿಯಾ ಎವಾಲ್ವ್ ಆಗ್ಲೇಬೇಕು. ಅಂದ್ರೆ ಇಲ್ಲಿ ಅವ್ರ ಏನ್ ಹೇಳ್ತೀರ ಅಂದ್ರೆ, ಈಗ ನೀವು ಬೆರಿಲಿಯಂ ತಗೊಂಡಿದ್ರೆ ಬೇರಿಯಂ ತಗೊಂಡಿರ್ತೀರ, ಇವಾಗ ನೈಟ್ರೋಜನ್ ಯಾವ್ದ್ರ ಹತ್ರ ಯಾವ್ದ್ರ ಜೊತೆಗೆ ಫಾಸ್ಟ್ ಆಗಿ ರಿಯಾಕ್ಟ್ ಆಗುತ್ತೆ? ಅಷ್ಟೇ, ಬೇರಿಯಂ ಜೊತೆ ರಿಯಾಕ್ಟ್ ಆಗುತ್ತೆ. ಅದು ರಿಯಾಕ್ಟ್ ಆದ್ಮೇಲೆ ಅದನ್ನ ನೀವು ವಾಟರ್ ಅಲ್ಲಿ ರಿಯಾಕ್ಟ್ ಮಾಡಿದ್ರೆ ಬೇರಿಲಿಯಂ ಕೂಡ ಅಮೋನಿಯಾ ಕೂಡ ಎವಾಲ್ವ್ ಆಗ್ಬೇಕು, ಬೇರಿಯಂ ಇಂದನೂ ಅಮೋನಿಯಾ ಎವಾಲ್ವ್ ಆಗ್ಬೇಕು. ಈ ಒಂದು ವಿಷಯ ಇಲ್ಲಿ ಕಾನ್ಸ್ಟೆಂಟ್, ಇದು ಚೇಂಜ್ ಆಗಲ್ಲ, ದಿಸ್ ಥಿಂಗ್ ವಿಲ್ ನಾಟ್ ಚೇಂಜ್. ಇದು ಮಾತ್ರ ಇದ್ರದ್ದು ರಿಯಾಕ್ಟಿವಿಟಿ ಮಾತ್ರ ಏನಾಗುತ್ತೆ, ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನಮ್ಗೆ ರಿಯಾಕ್ಷನ್ ವಿತ್ ವಾಟರ್ ಅಥವಾ ಮಾಯಿಶ್ಚರ್ ಅಂತ ಇದೆ ಅಲ್ವಾ. ಸೊ ರಿಯಾಕ್ಷನ್ ವಿತ್ ವಾಟರ್ ಆದಾಗ ಇಲ್ಲಿ ಕೂಡ ನೋಡಿ ನೀವು ಎಂ ಎಂ ಏನ್ ಇಲ್ಲಿ ಇಂಡಿಕೇಟ್ ಮಾಡುತ್ತೆ ನಿಮ್ಗೆ, ಆಲ್ಕಲಿ ಅರ್ಥ್ ಮೆಟಲ್ ವಾಟರ್ ಜೊತೆ ರಿಯಾಕ್ಟ್ ಆಗಿ ಏನ್ ಫಾರ್ಮೇಶನ್ ಆಗಿದೆ? ಮೆಟಲ್ ಹೈಡ್ರಾಕ್ಸೈಡ್. ಮತ್ತೆ ಏನ್ ಲಿಬರೇಟ್ ಆಯ್ತು? ಅದನ್ನ ನೆನ್ಪಿಟ್ಕೋಬೇಕು, ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಸೊ ಇಲ್ಲಿ ಡೌನ್ ದ ಗ್ರೂಪ್ ರಿಯಾಕ್ಟಿವಿಟಿ ಇನ್ಕ್ರೀಸ್ ಅಂತ ಹೇಳ್ತಿದ್ದಾರೆ, ಅರ್ಥ ಏನಾಗಾದ್ರೆ? ಹೌದು. ಆಮೇಲೆ ಇಲ್ಲಿ ಇನ್ನೊಂದ್ ಏನ್ ಹೇಳ್ತೀವಿ ನಾವು, ಬೆರಿಲಿಯಂ ಮತ್ತೆ ಮೆಗ್ನೀಷಿಯಂ ಯಾಕೆ ಲೆಸ್ ರಿಯಾಕ್ಟಿವ್? ಇಲ್ಲ, ಅದು ಇಂಪಾರ್ಟೆಂಟ್ ಅಲ್ವಾ, ಹೇಳ್ಬಿಟ್ಟಿದೀವಿ ಬೆರಿಲಿಯಂ ಮೆಗ್ನೀಷಿಯಂ ಎರಡು ನಾನ್ ಪೋರಸ್ ಫಿಲ್ಮ್ ಮಾಡುತ್ತೆ. ಸೊ ಅದು ವಾಟರ್ ಜೊತೆ ರಿಯಾಕ್ಟ್ ಆದ್ರೂ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೂ ಇಟ್ ವಿಲ್ ಫಾರ್ಮ್ ಎ ಫಿಲ್ಮ್. ಓಕೆ, ಸೊ ಬಿಕಾಸ್ ಆಫ್ ಇಟ್ ಇಟ್ಸ್ ರಿಯಾಕ್ಟಿವಿಟಿ ಡಿಕ್ರೀಸಸ್. ಅದೇನಾದ್ರೂ ಫಿಲ್ಮ್ ಫಾರ್ಮೇಶನ್ ಮಾಡಿಲ್ಲ ಅಂದಿದ್ರೆ ಅದ್ರ ರಿಯಾಕ್ಟಿವಿಟಿ ಇನ್ಕ್ರೀಸ್. ಓಕೆ, ಸೊ ಹಾಗಾಗಿ ಇದನ್ನ ಹೇಳಿದ್ದಾರೆ. ಇಲ್ಲಿ ನೀವು ನೋಡಬಹುದು ನೋಡಿ, ಬೆರಿಲಿಯಂ ಡಸ್ ನಾಟ್ ರಿಯಾಕ್ಟ್ ವಿತ್ ಬಾಯ್ಲಿಂಗ್ ವಾಟರ್, ಬಟ್ ಮೆಗ್ನೀಷಿಯಂ ಏನಾಗುತ್ತೆ, ರಿಯಾಕ್ಟ್ಸ್ ವಿತ್ ಬಾಯ್ಲಿಂಗ್ ವಾಟರ್. ಅಂದ್ರೆ ರಿಯಾಕ್ಟಿವಿಟಿ ಏನಾಗ್ತಿದೆ ನೋಡಿ, ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗ್ತಾ ಇದೆ. ಬೆರಿಲಿಯಂ ಬಾಯ್ಲಿಂಗ್ ವಾಟರ್ ಜೊತೆ ರಿಯಾಕ್ಟ್ ಆಗಿಲ್ಲ. ಅಂದ್ರೆ ಬಾಯ್ಲಿಂಗ್ ವಾಟರ್ ಅಂದ್ರೆ ಏನೇ, ಅದು ಟೆಂಪರೇಚರ್ ಜಾಸ್ತಿ ಇದೆ ಅಲ್ವಾ? ಕೂಡ ಇಲ್ಲಿ ರಿಯಾಕ್ಷನ್ ಇಸ್ ನಾಟ್ ಪಾಸಿಬಲ್. ಬಟ್ ಮೆಗ್ನೀಷಿಯಂ ಅಲ್ಲಿ ಹಂಗ ಆ ಕೇಸಲ್ಲಿ ಏನಾಯ್ತು, ಸ್ವಲ್ಪ ರಿಯಾಕ್ಟಿವಿಟಿ ಜಾಸ್ತಿ ಇದೆ ಬೆರಿಲಿಯಂಗಿಂತ.
सो अदेन बॉयलिंग वाटर रूम रूम मनल तक इट्रे बॉयल आगे स्टार्ट आगत इलाल हीट सप्लाई एनर्जी को सो एनर्जी को अर्थ ऐन ना अद्क एनर्जी न प्रोवैडी सो बिकॉज ऑफ इट रिएक्टिविटी आगे अंत ನೀವ್ ಎನರ್ಜಿನೇ ಕೊಟ್ಟದೆ ರಿಯಾಕ್ಷನ್ ಆಗೋದಕ್ಕೆ ರಿಯಾಕ್ಟಿವಿಟಿ ಜಾಸ್ತಿನಾ ಎನರ್ಜಿ ಕೊಟ್ಟು ರಿಯಾಕ್ಟ್ ಆಗೋದಕ್ಕೆ ರಿಯಾಕ್ಟಿವಿಟಿ ಜಾಸ್ತಿನಾ ಎನರ್ಜಿ ಕೊಟ್ಟು ರಿಯಾಕ್ಟ್ ಆಗೋದು ಆ ಎನರ್ಜಿ ನೀವು ಕೊಡಲೇಬಾರದು ಅದಾಗ ಅದೇ ರೂಮ್ ಟೆಂಪರೇಚರ್ ರಿಯಾಕ್ಟ್ ಆಗಬೇಕು ನೀವು ಇಲ್ಲಿ ನೋಡಿ ಮೂರನೇ ಕೇಸ್ ಅಲ್ಲಿ ನೋಡಿದ್ರೆ ಕ್ಯಾಲ್ಸಿಯಂ ಸ್ಟ್ರಾನ್ಸಿಯಂ ಬೇರಿಯಂ ರಿಯಾಕ್ಟ್ಸ್ ವಿಗರಸ್ಲಿ ಈವನ್ ವಿತ್ ದ ಕೋಲ್ಡ್ ವಾಟರ್ ಅಂದ್ರೆ ಅರ್ಥ ಏನು ಕೋಲ್ಡ್ ವಾಟರ್ ಅಂದ್ರೆ ಏನು ನೀವು ರೂಮ್ ಟೆಂಪರೇಚರ್ ಅಲ್ಲಿ ವಾಟರ್ ಬಿಸಿ ಇರುತ್ತಾ ಜಾಸ್ತಿ ಕೋಲ್ಡ್ ಇರುತ್ತೆ ಅಲ್ವಾ ಎಸ್ ಸೋ ಹಾಗಾಗಿ ಆ ಒಂದು ಕೋಲ್ಡ್ ವಾಟರ್ ಅಲ್ಲೂ ಇದು ರಿಯಾಕ್ಷನ್ ಆಗ್ತಿದೆ ಅಂದ್ರೆ ರಿಯಾಕ್ಟಿವಿಟಿ ಏನಿದೆ ಅಂತ ಅರ್ಥ ಹೈ ಇದೆ ಎಸ್ ಹೈ ಇದೆ ಅಂತ ಸೋ ಅದಕ್ಕೆ ಹೇಳ್ತಿದ್ದಾರೆ ಡೌನ್ ದ ಗ್ರೂಪ್ ರಿಯಾಕ್ಟಿವಿಟಿ ಏನಾಗುತ್ತೆ ಇಲ್ಲಿ ನಮಗೆ ಇನ್ಕ್ರೀಸ್ ಆಗುತ್ತೆ ಎಸ್ ಓಕೆ ಕ್ಲಿಯರ್ ಆಗಿದೆ ಅದು ಎಸ್ ಎಸ್ ಓಕೆ ಸೊ ನೆಕ್ಸ್ಟ್ ರಿಯಾಕ್ಷನ್ ವಿತ್ ಹೈಡ್ರೋಜನ್ ಹೈಡ್ರೋಜನ್ ಜೊತೆ ರಿಯಾಕ್ಷನ್ ಸೊ ಇದನ್ನು ಕೂಡ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಮೆಟಲ್ ಯಾವ ಜೊತೆ ರಿಯಾಕ್ಟ್ ಆಗ್ತಿದೆ ಹೈಡ್ರೋಜನ್ ಡೈಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಗಿ ಏನ್ ಫಾರ್ಮೇಶನ್ ಮಾಡ್ತಿದೆ ಮೆಟಲ್ ಹೈಡ್ರೈಡ್ ಮಾಡ್ತಿದೆ ಮೆಟಲ್ ಹೈಡ್ರೈಡ್ ಇಸ್ ಫಾರ್ಮಿಂಗ್ ದ ಮೆಟಲ್ ಕರೆಕ್ಟ್ ಸೊ ಅದೇ ರೀತಿ ಅದಕ್ಕೂ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ನ ತಗೊಂಡು ಸೊ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಕೂಡ ಏನಾಗ್ತಿದೆ ಅಲ್ಲಿ ರಿಯಾಕ್ಷನ್ ಆಗ್ತಿದೆ ರಿಯಾಕ್ಷನ್ ಆಗಿ ಇಟ್ ಇಸ್ ಫಾರ್ಮಿಂಗ್ ಮೆಟಲ್ ಹೈಡ್ರೈಡ್ಸ್ ಮತ್ತೆ ನಾವೊಂದು ಹೇಳಿದ್ದೆ ಬೆರಿಲಿಯಂ ಹೈಡ್ರೈಡ್ ನ ಹೇಗೆ ಪ್ರಿಪೇರ್ ಮಾಡಬಹುದು ಅಂತಾನು ಹೇಳಿದ್ದೆ ನಾನು ಇಟ್ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ರಿಡ್ಯೂಸಿಂಗ್ ಬೇರಿಯಂ ಕ್ಲೋರೈಡ್ ಸಾರಿ ಬೆರಿಲಿಯಂ ಕ್ಲೋರೈಡ್ ವಿತ್ ದ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಮ್ ಇಸ್ ದ ಸ್ಟ್ರಾಂಗೆಸ್ಟ್ ರಿಡ್ಯೂಸಿಂಗ್ ಏಜೆಂಟ್ ನೆನ್ಪಿಟ್ಕೊಳ್ಳಿ ಅದನ್ನ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಸ್ಟ್ರಾಂಗ್ ರಿಡ್ಯೂಸಿಂಗ್ ಏಜೆಂಟ್ ಇದನ್ನ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಲೂ ಯೂಸ್ ಮಾಡ್ತೀವಿ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ನ ಓಕೆ ಈಗ ಯಾಕೆ ರಿಡ್ಯೂಸಿಂಗ್ ಏಜೆಂಟ್ ಅಪ್ಪ ಅಂತ ನೀವು ಕೇಳಿದ್ರೆ ಲಿಥಿಯಂ ಅಲ್ಯೂಮಿನಿಯಂ ಅಲ್ಲಿ ಏನಿದೆ ಸ್ಮಾಲ್ ಸೈಜ್ ಹೈಡ್ರೋಜನ್ ಹೈಡ್ರೋಜನ್ ಇದ್ರೆ ಅಡಿಷನ್ ಮಾಡಿದ್ರೆ ಏನ್ ಅರ್ಥ ಅದು ರಿಡಕ್ಷನ್ ಅಲ್ವಾ ಸೊ ಹಾಗಾಗಿ ನೀವು ಲಿಥಿಯಂ ಅಲ್ಯೂಮಿನಿಯಂ ನೋಡಿದ್ರೆ ಅದ್ರಲ್ಲಿ ನಾಲ್ಕು ಹೈಡ್ರೋಜನ್ ಗಳಿದೆ ಸೊ ಹಾಗಾಗಿ ಇಟ್ ವಿಲ್ ಬಿಕಮ್ ಎ ವೆರಿ ಸ್ಟ್ರಾಂಗ್ ರಿಡ್ಯೂಸಿಂಗ್ ನೀವು ಜಾಸ್ತಿ ಹೈಡ್ರೋಜನ್ ಆಡ್ ಮಾಡಿ ತುಂಬಾ ರಿಡಕ್ಷನ್ ಮಾಡಬಹುದು ಸೊ ಹಾಗಾಗಿ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ವಿಲ್ ಬಿ ದ ಸ್ಟ್ರಾಂಗ್ ರಿಡ್ಯೂಸಿಂಗ್ ಏಜೆಂಟ್ ಇಟ್ ರಿಯಾಕ್ಟ್ಸ್ ವಿತ್ ಬೇರಿಯಂ ಕ್ಲೋರೈಡ್ ಅಂಡ್ ಇಟ್ ಫಾರ್ಮ್ಸ್ ವಾಟ್ ಬೆರಿಲಿಯಂ ಹೈಡ್ರೈಡ್ ನೋಡಿ ಇಲ್ಲಿ ಹೈಡ್ರೋಲಿತ್ ಅಂತಾನು ಕರೀತಾರೆ ಹೈಡ್ರೈಡ್ ಅಥವಾ ಹೈಡ್ರೋಲಿತ್ ಆಮೇಲೆ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ರೆ ಆಲ್ ದ ಹೈಡ್ರೈಡ್ಸ್ ರಿಯಾಕ್ಟ್ಸ್ ವಿತ್ ವಾಟರ್ ಟು ಇವಾಲ್ವ್ ಎಚ್ ಟು ಅಂಡ್ ದಸ್ ಬಿಹೇವ್ ಆಸ್ ಸ್ಟ್ರಾಂಗ್ ರಿಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಎಲ್ಲಾ ಒಂದು ಹೈಡ್ರೈಡ್ಸ್ ಏನ್ ಫಾರ್ಮೇಶನ್ ಆಗುತ್ತೆ ಔಟ್ ಆಫ್ ದಿಸ್ ಫ್ಯಾಮಿಲಿ ಆಲ್ ಆಕ್ಟ್ಸ್ ಆಸ್ ವಾಟ್ ಸ್ಟ್ರಾಂಗ್ ಕೇಳ್ಬಿಡ್ತಾರೆ ಯಾಕೆ ಎಲ್ಲಾ ಹೈಡ್ರೈಡ್ಸ್ ಸ್ಟ್ರಾಂಗ್ ರಿಡ್ಯೂಸಿಂಗ್ ಏಜೆಂಟ್ ಆಗಿ ಆಕ್ಟ್ ಮಾಡುತ್ತೆ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಅಷ್ಟೇ ಅಲ್ವಾ ಈಗ ಅಲ್ಯೂಮಿನಿಯಂ ಹೈಡ್ರೈಡ್ ನ ರಿಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಯಾಕೆ ಹೈಡ್ರೋಜನ್ ಇದೆ ಇಲ್ಲೆಲ್ಲಾನು ಇದೆ ತಾನೇ ಹೈಡ್ರೋಜನ್ ಸೊ ಬಿಕಾಸ್ ಆಫ್ ದಟ್ ಎಲ್ಲಾ ಒಂದು ಅಲ್ಕಲಿ ಅರ್ತ್ ಮೆಟಲ್ಸ್ ಇಂದ ಫಾರ್ಮೇಶನ್ ಆಗುವಂತಹ ಮೆಟಲ್ ಹೈಡ್ರೈಡ್ಸ್ ಆರ್ ಗೋಯಿಂಗ್ ಟು ಬಿ ಆಕ್ಟಿಂಗ್ ಆಸ್ ಸ್ಟ್ರಾಂಗ್ ರಿಡ್ಯೂಸಿಂಗ್ ಏಜೆಂಟ್ ಕ್ಲಿಯರ್ ಆಗಿದೆಯಲ್ವಾ ಜೊತೆಗೆ ಈ ರಿಯಾಕ್ಷನ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ದಿಸ್ ರಿಯಾಕ್ಷನ್ ರಿಯಾಕ್ಷನ್ ವಿತ್ ದ ಮೆಟಲ್ ಹೈಡ್ರೈಡ್ ಏನ್ ಫಾರ್ಮೇಶನ್ ಆಗುತ್ತೆ ಆ ಮೆಟಲ್ ಹೈಡ್ರೈಡ್ ವಾಟರ್ ಜೊತೆ ರಿಯಾಕ್ಟ್ ಆಗಿ ಇಟ್ ಫಾರ್ಮ್ಸ್ ಅ
metal hydroxide, hydroxide. And metal hydroxide. Yes, yes, very good. So next we'll move on to solution in liquid ammonia. Ella on kade odidre alva idna chemical properties. Yes sir, chemical properties. Alkali metals. Alkali metals do alva allo kuda yen madidre neevu ade ondo alkali metals na ammonia solution jothe reaction madidre same process illu martade ivu neenu difference illa alli helide illu kuda heladu but ill color madra change agutappa. ಗೊತ್ತಾಗಿದ್ಯಾ? ಹಾ, ಸೊ ಅಲ್ಲಿ ನೀವು ರಿಯಾಕ್ಷನ್ ಮಾಡ್ಬೇಕಾದ್ರೆ ಎಸ್ ಡೀಪ್ ಬ್ಲೂ ಕಲರ್ ನ ಅಬ್ಸರ್ವ್ ಮಾಡಿದ್ರಿ, ನೆನ್ಪಿದ್ಯಾ ಅದು? ಬಟ್ ಇಲ್ಲಿ ಯಾವ ಕಲರ್? ಬ್ಲೂ ಇನ್ ದ ಬ್ಲ್ಯಾಕ್, ಬ್ಲೂ ಬ್ಲ್ಯಾಕ್. ಹಾ ಎಸ್, ಸೊ ಇಲ್ಲಿ ಆಲ್ಕಲಿ ಮೆಟಲ್ಸ್ ತರನೇ ಆಲ್ಕಲಿ ಅರ್ತ್ ಮೆಟಲ್ಸ್ ಕೂಡ ಡಿಸಾಲ್ವ್ಸ್ ಇನ್ ಲಿಕ್ವಿಡ್ ಅಮೋನಿಯಾ ಟು ಗಿವ್ ಡೀಪ್ ಬ್ಲೂ ಬ್ಲ್ಯಾಕ್ ಸೊಲ್ಯೂಷನ್. ಸೊ ಇಲ್ಲಿ ಕಲರ್ ವೇರಿಯೇಷನ್ಸ್ ನೀವು ನೆನ್ಪಿಟ್ಕೋಬೇಕು. ಅವರು ಆಲ್ಕಲಿ ಮೆಟಲ್ ಅಂತ ಕೇಳಿದಾರ ಇಲ್ಲ ಆಲ್ಕಲಿನ್ ಅರ್ತ್ ಮೆಟಲ್ ಅಂತ ಕೇಳಿದಾರ ನೋಡಿ ಆನ್ಸರ್ ಮಾಡಬೇಕು ಕಲರ್ ಹೇಳ್ಬೇಕಾದ್ರೆ, ಯಾಕಂದ್ರೆ ಒನ್ ಮಾರ್ಕ್ಸ್ಗೆ ಆ ಕ್ವಶನ್ಸ್ ಬರ್ಬೋದು. ಸೊ ಇಟ್ ಗಿವ್ಸ್ ಅ ಡೀಪ್ ಬ್ಲೂ ಬ್ಲ್ಯಾಕ್ ಕಲರ್. ಓಕೆ, ಸೊ ಅದೇ ರೀತಿ ಅಮೋನಿಯೇಟೆಡ್ ಎಲೆಕ್ಟ್ರಾನ್ಸ್ ಕೂಡ ಫಾರ್ಮೇಶನ್ ಆಗಿದೆ ನೀವು ಅಬ್ಸರ್ವ್ ಮಾಡಿದ್ರೆ. ಓಕೆ, ಅಮೋನಿಯೇಟೆಡ್ ಎಲೆಕ್ಟ್ರಾನ್ ಇನ್ನೆಲ್ಲ ಪ್ರಾಪರ್ಟಿ ಸೇಮ್. ಅಲ್ಲಿ ಅಮೋನಿಯೇಟೆಡ್ ಎಲೆಕ್ಟ್ರಾನ್ ಪ್ಯಾರಾಮ್ಯಾಗ್ನೆಟಿಕ್ ಇತ್ತು ಅಲ್ವಾ, ಆಮೇಲೆ ಕಾನ್ಸಂಟ್ರೇಷನ್ ಆಫ್ ಮೆಟಲ್ ಇನ್ಕ್ರೀಸ್ ಮಾಡಿದಾಗ ಬ್ಲೂ ಕಲರ್ ಬ್ರೌನ್ಸ್ ಕಲರ್ ಆಗುತ್ತೆ, ಆಮೇಲೆ ಡಯಾಮ್ಯಾಗ್ನೆಟ್ ಆಗುತ್ತೆ, ಇದೆಲ್ಲ ಸೇಮ್ ಇಲ್ಲಿ. ಹಾ, ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಫ್ರಮ್ ದೀಸ್ ಸೊಲ್ಯೂಷನ್ ಅಮೋನಿಯೇಟ್ಸ್ ಕ್ಯಾನ್ ಬಿ ರಿಕವರ್ಡ್ ಬೈ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಆರ್ ಬ್ರಾನ್ಸ್ ಕಲರ್. ಗೊತ್ತಾಗ್ತಿದ್ಯಾ? ಇಲ್ಲೂ ಕೂಡ ಅದೇ ಕಲರ್, ಕಲರ್ ಇಲ್ಲಿ ಚೇಂಜ್ ಆಗಿಲ್ಲ. ಇಲ್ಲಿ ಒಂದೇ ಒಂದು ಚೇಂಜಸ್ ನೀವು ನೆನ್ಪಿಟ್ಕೋಬೇಕೇನೋ, ಬ್ಲೂ ಬ್ಲ್ಯಾಕ್ ಅದೊಂದೇ ಚೇಂಜ್, ಬೇರೆ ಎಲ್ಲ ಸೇಮ್, ಇದರಲ್ಲೂ ಸೇಮ್ ಅದರಲ್ಲೂ ಸೇಮ್. ಓಕೆ, ಸೊ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಅಮೋನಿಯೇಟೆಡ್ ಎಲೆಕ್ಟ್ರಾನ್ಸ್ ದೀಸ್ ಸೊಲ್ಯೂಷನ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಗೊತ್ತಿದ್ಯಾ? ಅಲ್ಲೂ ಕೂಡ ಅದನ್ನೇ ಹೇಳಿದ್ವಿ, ಅಲ್ಲೂ ಕೂಡ ದೇ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ. ಹಾ, ಹೀಟು ಅದು ಮೆಟಲ್ ಅಲ್ವಾ, ಮೆಟಲ್ ಇರೋದ್ರಿಂದ ಅದು ಆಗುತ್ತೆ. ಇಲ್ಲಿ ನೀವು ಮೆಟಲ್ನ ಅಮೋನಿಯಾ ಒಳಗಡೆ ಹಾಕದ ಮೇಲೆ ಆ ಸೊಲ್ಯೂಷನ್ ಏನಾಗುತ್ತೆ, ಅದು ಅದು ಹೇಳ್ತಾ ಇರೋದು ನಾನು ಇಲ್ಲಿ. ಅರ್ಥ ಆಗ್ತಿದ್ಯಾ? ಬರೀ ನೀವು ಮೆಟಲ್ನ ತಗೊಂಡ್ರೆ ಅದು ಮೆಟಲ್ ಪ್ರಾಪರ್ಟಿ ಎಕ್ಸಿಬಿಟ್ ಮಾಡ್ಲೇಬೇಕು, ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ, ಅದೌದು. ಬಟ್ ನಾವಿಲ್ಲಿ ಏನ್ ಮಾಡ್ತಿದೀವಿ, ಮೆಟಲ್ನ ಅಮೋನಿಯಾ ಸೊಲ್ಯೂಷನ್ ಒಳಗಡೆ ಹಾಕಿ ಆ ಅಮೋನಿಯಾ ಸೊಲ್ಯೂಷನ್ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೋ ಇಲ್ವಾ ಅಂತ ಚೆಕ್ ಮಾಡ್ತಿದ್ವಿ ಅಷ್ಟೆ. ಸೊ ಅವೆರಡೂ ಎರಡೂ ಸೇರಿಸ್ಬಿಡ್ಬೇಡಿ, ಅದೇ ಬೇರೆ ಇದೇ ಬೇರೆ. ಇಲ್ಲಿ ಮೆಟಲ್ನ ಅಮೋನಿಯಾದ ಒಳಗಡೆ ಹಾಕಿರ್ತೀವಿ ನಾವು. ಗೊತ್ತಾಗಿದ್ಯಾ? ಓಕೆ ಸರ್. ಸೊ ಇಲ್ಲಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗ್ತಿರೋದು ಏನಕ್ಕೆ, ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಇಲ್ಲಿ ನೋಡಿ ಈ ಎಲೆಕ್ಟ್ರಾನ್ಸ್ ಅಮೋನಿಯೇಟೆಡ್ ಎಲೆಕ್ಟ್ರಾನ್ಸ್. ಎಸ್, ಅಯಾನ್ಸ್ ಅಂತ ಕರೆದ್ರು ಆಗುತ್ತೆ, ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಂಪೌಂಡ್ಸ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಸೊ ಇಲ್ಲಿ ಆಕ್ಸೈಡ್ಸ್ ಮತ್ತೆ ಹೈಡ್ರಾಕ್ಸೈಡ್ಸ್, ಆಲ್ರೆಡಿ ನೀವು ರಿಯಾಕ್ಷನ್ ವಿತ್ ಆಕ್ಸಿಜನ್ ಮಾಡಿದ್ದೀರಾ, ಮತ್ತೆ ರಿಯಾಕ್ಷನ್ ವಿತ್ ವಾಟರ್ ಕೂಡ ಮಾಡಿದ್ದೀರಾ, ಅದರಲ್ಲಿ ಹೈಡ್ರಾಕ್ಸೈಡ್ಸ್ ಮತ್ತೆ ಆಕ್ಸೈಡ್ಸ್ ಬಂದಿದೆ. ಸೊ ಅದರಲ್ಲಿ ಇವಾಗ ನಾವು ಒಂದಷ್ಟು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿ ಶುಡ್ ಗೋ ಥ್ರೂ ಹಿಯರ್. ಓಕೆ, ಸೊ ಫಸ್ಟ್ ಪಾಯಿಂಟ್ ನೋಡೋದಾದ್ರೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಫಾರ್ಮ್ ಕಾಂಪೌಂಡ್ ವಿಚ್ ಆರ್ ಪ್ರಿಡಾಮಿನೆಂಟ್ಲಿ ಅಯಾನಿಕ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಲೈನ್. ಆಲ್ಕಲೈನ್ ಅರ್ತ್ ಮೆಟಲ್ಸ್ ಫಾರ್ಮ್ ಕಾಂಪೌಂಡ್ಸ್ ವಿಚ್ ಆರ್ ಪ್ರಿಡಾಮಿನೆಂಟ್ಲಿ ಅಯಾನಿಕ್ ಬಟ್ ಲೆಸ್ ಅಯಾನಿಕ್ ದ್ಯಾನ್ ದ ಆಲ್ಕಲಿ ಮೆಟಲ್ಸ್. ಅಂದ್ರೆ ನೋಡಿಲಿ, ಆಲ್ಕಲಿ ಅರ್ತ್ ಮೆಟಲ್ ಕೂಡ ಏನ್ ಫಾರ್ಮೇಶನ್ ಮಾಡುತ್ತೆ, ಅಯಾನಿಕ್ ಕಾಂಪೌಂಡ್ ಮಾಡುತ್ತೆ. ಆಲ್ಕಲಿನ್ ಅರ್ತ್ ಮೆಟಲ್ಸ್ ಅಯಾನಿಕ್ ಕಾಂಪೌಂಡ್ ಮಾಡುತ್ತೆ, ಆಲ್ಕಲಿ ಮೆಟಲ್ಸ್ ಅಯಾನಿಕ್ ಕಾಂಪೌಂಡ್ ಮಾಡುತ್ತೆ. ಬಟ್ ಇವೆರಡರಲ್ಲಿ ಮೋರ್ ಅಯಾನಿಕ್ ಯಾವುದು? ಆಲ್ಕಲಿ ಮೆಟಲ್ಸ್ ಆರ್ ಮೋರ್ ಅಯಾನಿಕ್, ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಓಕೆ,
ಕ್ಲಿಯರ್ ಆಗ್ತಿದ್ರೆ ಹೇಳ್ತಿರೋದು. ಬಟ್ ಈ ಆಲ್ಕಲಿ ಅರ್ತ್ ಮೆಟಲ್ ಇದೆ ನೋಡಿ, ಆಲ್ಕಲಿ ಅರ್ತ್ ಮೆಟಲ್ ಫಾರ್ಮೇಶನ್ ಮಾಡುವಂತಹ ಎಲ್ಲಾ ಕಾಂಪೌಂಡ್ ಗಳು ಏನಾಗಿರ್ತದೆ? ಅಯಾನಿಕ್ ಕಾಂಪೌಂಡ್. ಅಯಾನಿಕ್ ಅಂದ್ರೆ ಕೋವಲೆಂಟ್ ಮಾಡಲ್ವಾ ಇವು ಅಂದ್ರೆ? ಇಲ್ಲ, ಮಾಡುತ್ತೆ. ಕೋವಲೆಂಟ್ ಕಾಂಪೌಂಡ್ಸ್ ಕೂಡ ಫಾರ್ಮೇಶನ್ ಮಾಡೇ ಮಾಡುತ್ತೆ, ಮಾಡದೇ ಇಲ್ಲ ಅಂತ ಎಲ್ಲೂ ಇಲ್ಲ. ಬಟ್ ಬಟ್ ಲೆಸ್. ಗೊತ್ತಾಗ್ತಿದ್ಯಾ? ಪ್ರಿಡಾಮಿನ್ ಫಸ್ಟ್ ಪ್ರಿಫರೆನ್ಸ್ ಏನ್ ಫಾರ್ಮೇಶನ್ ಮಾಡಕ್ಕೆ ಅವಕ್ಕೆ? ಅಯಾನಿಕ್ ನ ಪ್ರಿಪರೇಷನ್ ಫಸ್ಟ್ ಅಯಾನಿಕ್ ಮಾಡಕ್ಕೆ, ಅದ್ರದ್ದು ಪ್ರಿಡಾಮಿನೇಟ್ಲಿ ಇಟ್ ಫಾರ್ಮ್ಸ್ ಅಯಾನಿಕ್. ಆಮೇಲೆ ಅಯಾನಿಕ್ ಆದ್ಮೇಲೆ ಅವು ಕೋವಲೆಂಟ್ ಮಾಡ್ಕೊಳುತ್ತೆ. ಅದಾದ್ಮೇಲೆ ನೋಡ್ಕೊಳ್ಳೋಣ ಕೋವಲೆಂಟ್ ಮಾಡ್ಕೊಳುತ್ತಾ ಬೇಡವಾ ಅದು ನೋಡೋಣ. ಓಕೆ, ಬಟ್ ಇಲ್ಲಿ ನಿಮ್ಗೆ ಗೊತ್ತಿರಬೇಕು ಆಲ್ಕಲಿ ಅರ್ತ್ ಮೆಟಲ್ಸ್ ಪ್ರಿಡಾಮಿನೆಂಟ್ಲಿ ಫಾರ್ಮ್ಸ್ ವಾಟ್? ಪ್ರಿಡಾಮಿನೆಂಟ್ಲಿ ಫಾರ್ಮ್ಸ್ ಅಯಾನಿಕ್ ಕಾಂಪೌಂಡ್. ಬಟ್ ಈ ಆಲ್ಕಲಿ ಅರ್ತ್ ಮೆಟಲ್ ಫಾರ್ಮೇಶನ್ ಮಾಡುವಂತಹ ಎಲ್ಲಾ ಅಯಾನಿಕ್ ಕಾಂಪೌಂಡ್ಸ್ ಗಳು ಲೆಸ್ ಅಯಾನಿಕ್ ಆಗಿರ್ತದೆ. ಯಾವ್ದ್ರಿಂದ? ವೆರಿ ಗುಡ್, ಆಲ್ಕಲಿ ಮೆಟಲ್ಸ್ ಗಿಂತ ಲೆಸ್ ಅಯಾನಿಕ್ ಆಗಿರ್ತದೆ. ಎಸ್, ಅದು ಇಂಪಾರ್ಟೆಂಟ್. ಗೊತ್ತಾಗಿದೆ ಇದು? ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೀವು ಅರ್ಥ ಮಾಡ್ಕೊಳ್ಳಿ. ಆಲ್ಕಲಿನ್ ಅರ್ತ್ ಮೆಟಲ್ಸ್ ಬರ್ನ್ಸ್ ಇನ್ ಆಕ್ಸಿಜನ್ ಟು ಫಾರ್ಮ್ ಮೋನೋ ಆಕ್ಸೈಡ್, MO ಫಾರ್ಮ್. MO ಅಂದ್ರೇನು? ಮೆಟಲ್. ಸೊ ಮತ್ತೆ ಒಂದು ಆಕ್ಸಿಜನ್. ಸೊ ಆಗಿರೋದ್ರಿಂದ ಅವೇನ್ ಮಾಡುತ್ತೆ? ಮೋನೋ ಆಕ್ಸೈಡ್ಸ್ ನ ಫಾರ್ಮೇಶನ್ ಮಾಡುತ್ತೆ. ಮತ್ತೆ ಇಂಪಾರ್ಟೆಂಟ್ ಆಗಿ ಬೆರಿಲಿಯಂ. ಬೆರಿಲಿಯಂ ಏನಿದೆ ಇಲ್ಲಿ? ಆಂಫೋಟೋರಿಕ್. ಆಂಫೋಟೋರಿಕ್ ಏನು? ಆಂಫೋಟೋರಿಕ್ ಅಂದ್ರೆ ಇಟ್ ಆಕ್ಟ್ ಲೈಕ್ ಬೋತ್ ಆಸಿಡ್ ಅಂಡ್ ಬೇಸ್. ಎಸ್, ವೆರಿ ಗುಡ್. ಸೊ ಬೋತ್ ಆಸಿಡಿಕ್ ಮತ್ತೆ ಬೇಸಿಕ್ ಕ್ಯಾರೆಕ್ಟರ್ ನ ನೇಚರ್ ನ ಎಕ್ಸಿಬಿಟ್ ಮಾಡುವಂತದನ್ನ ನಾವು ಆಂಫೋಟೋರಿಕ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಬೆರಿಲಿಯಂ ಆಕ್ಸೈಡ್ ಇಸ್ ಆಂಫೋಟೋರಿಕ್ ವೈಲ್ ಆಕ್ಸೈಡ್ಸ್ ಆಫ್ ಅದರ್ ಎಲಿಮೆಂಟ್ಸ್ ಆರ್ ಬೇಸಿಕ್ ಇನ್ ನೇಚರ್. ಅಂದ್ರೆ ಬೆರಿಲಿಯಂ ಆಕ್ಸೈಡ್ ಒಂದು ಬಿಟ್ಟು ಬೇರೆ ಯಾವ್ದೆಲ್ಲ ಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ ಔಟ್ ಆಫ್ ದಿಸ್ ಫ್ಯಾಮಿಲಿ, ದೇ ಆಲ್ ಆರ್ ಗೋಯಿಂಗ್ ಟು ಬಿ ವಾಟ್? ಬೇಸಿಕ್ ಇನ್ ನೇಚರ್. ಓನ್ಲಿ ಒನ್ ಎಲಿಮೆಂಟ್, ಒನ್ ಆಕ್ಸೈಡ್ ವಿಚ್ ಇಸ್ ನಾಟ್ ಗೋಯಿಂಗ್ ಟು ಬಿ ಬೇಸಿಕ್ ಅಂದ್ರೆ ಯಾವ್ದು? ಬೆರಿಲಿಯಂ. ಬೆರಿಲಿಯಂ ಆಕ್ಸೈಡ್ ಆಂಫೋಟೋರಿಕ್. ಯಾಕೆ ಆಂಫೋಟೋರಿಕ್ ಅನ್ನೋದು ನೋಡೋಣ ಈಗ. ಓಕೆ, ಇಲ್ಲಿ ಬೆರಿಲಿಯಂ ಆಕ್ಸೈಡ್ ಇಸ್ ಅನ್ ಎಕ್ಸೆಪ್ಷನ್. ನಮ್ಗೆ ಇದು ನೆನ್ಪಿಟ್ಕೊಳ್ಳಿ, ನಿಮ್ಗೆ ಬೆರಿಲಿಯಂ ಆಕ್ಸೈಡ್ ಏನು ಎಕ್ಸೆಪ್ಷನ್, ಇದು ಅಯಾನಿಕ್ ಕಾಂಪೌಂಡ್ ಅಲ್ಲ. ಬೆರಿಲಿಯಂ ಆಕ್ಸೈಡ್ ಇಸ್ ನಾಟ್ ಅನ್ ಅಯಾನಿಕ್ ಕಾಂಪೌಂಡ್, ಬಟ್ ಇಟ್ ಈಸ್ ಯಾವ್ದು? ಕೋವಲೆಂಟ್. ಕೋವಲೆಂಟ್ ಕಾಂಪೌಂಡ್ ಆಗಿರ್ತದೆ. ಯಾಕೆ? ಸೈಜ್ ಚಿಕ್ಕದು. ಕ್ಯಾಟ್ ಅಯನ್ ಸೈಜ್ ಚಿಕ್ಕದಾಯ್ತಲ್ವಾ? ಕ್ಯಾಟ್ ಅಯನ್ ಸೈಜ್ ಚಿಕ್ಕದಾಗಿರೋದ್ರಿಂದ ಏನಾಗುತ್ತೆ ಅದು? ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ಬೆರಿಲಿಯಂ ಆಕ್ಸೈಡ್ ಆಂಫೋಟೋರಿಕ್ ಆಗುತ್ತೆ, ಅಂಡ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಬೇಸಿಕ್ ಇನ್ ನೇಚರ್. ಅಂಡ್ ಆಲ್ಸೋ ಬೆರಿಲಿಯಂ ಆಕ್ಸೈಡ್ ಈಸ್ ಕೋವಲೆಂಟ್ ಇನ್ ನೇಚರ್ ಅಂಡ್ ನಾಟ್ ಅಯಾನಿಕ್ ಇನ್ ನೇಚರ್. ಎಲ್ಲದಕ್ಕೂ ರೀಸನ್ ಒಂದು ಏನು? ಅಷ್ಟೇ, ಸ್ಮಾಲ್ ಸೈಜ್ ಅಂತ ಹೇಳಿ, ಅದೊಂದೇ ರೀಸನ್ ಅದಕ್ಕೆ. ಗೊತ್ತಾಗಿದೆಯಾ? ಆಮೇಲೆ ನೀವು ಬೆರಿಲಿಯಂ ಆಕ್ಸೈಡ್ ಸ್ಟೆಬಿಲಿಟಿ ಕೇಳೋದಾದ್ರೆ ಅದು ಕೂಡ ವೆರಿ ಸ್ಟೇಬಲ್ ಆಗೇ ಇರುತ್ತೆ. ಅದಕ್ಕೇನು ಕೋವಲೆಂಟ್ ನೇಚರ್ ಆಗಿದ್ರು ಕೂಡ ದೇ ವಿಲ್ ಬಿ ವೆರಿ ಸ್ಟೇಬಲ್. ಸೊ ನೆಕ್ಸ್ಟ್ ಅದೇ ರೀತಿ ಅದನ್ನ ಸಾಲಿಬಿಲಿಟಿ ಚೆಕ್ ಮಾಡ್ತಿದೀವಿ. All these oxide except beryllium oxide are basic in nature and react with water to form sparingly soluble hydroxide. Okay, andre enagutte ella oxide nodi ile metal oxide MO ide alwa adanu water jothe react madide en formation madutte hydroxide. Hydroxide formation madutte. Hydroxide water alli enagirtade react sparingly soluble limited. ಇವಾಗ ನೋಡಿ, ನೀವು ಮೆಟಲ್ ಆಕ್ಸೈಡ್ ತಗೊಂಡಿದ್ದೀರಾ,
ಇದನ್ನ ವಾಟರ್ ಜೊತೆ ರಿಯಾಕ್ಟ್ ಮಾಡ್ತೀರಾ, ಏನ್ ಬಂತು ನಿಮ್ಗೆ? ಮೆಟಲ್ ಹೈಡ್ರಾಕ್ಸೈಡ್. ಈ ಹೈಡ್ರಾಕ್ಸೈಡ್ ನೀವೇನಾದ್ರೂ ವಾಟರ್ ಹಾಕಿದ್ರೆ ಅದೇನಾಗಿರ್ತದೆ? ಏನಿದು ಸ್ಪೇರಿಂಗ್ಲಿ ಸಾಲ್ಯುಬಲ್ ಅಂದ್ರೆ ಕಂಪ್ಲೀಟ್ ಆಗಿ ಸಾಲ್ಯುಬಲ್. ಈಗ ನೀವು ಬೇಕಾದ್ರೆ ಸಾಲ್ಟ್ ಇದೆ ಅಲ್ವಾ, ಉಪ್ಪನ್ನ ನೀವು ನೀರಿಗೆ ಹಾಕಿದಾಗ ನಿಮ್ಗೆ ಹೆಂಗ್ ಕಾಣಿಸುತ್ತೆ ಅದು? ಸೋಡಿಯಂ ಕ್ಲೋರೈಡ್ ಅಂದ್ರೆ ಅಡಿಗೆ ಉಪ್ಪು ಇದೆಯಲ್ವಾ, ಅದನ್ನ ನೀವು ವಾಟರ್ ಬಾಟಲ್ ಅಲ್ಲಿ ಅಥವಾ ಯಾವ್ದಾದ್ರು ನೀರಲ್ಲಿ ಹಾಕಿದಾಗ ನಿಮ್ಗೆ ಕಂಪ್ಲೀಟ್ ಡಿಸಾಲ್ವ್ ಆಗಿ ಕ್ಲಿಯರ್ ಸೊಲ್ಯೂಷನ್ ಕಾಣಿಸುತ್ತೆ. ನೀವು ಉಪ್ಪು ಡಿಸಾಲ್ವ್ ಮಾಡಿದ್ರಿ ಅಂತಾನೆ ಗೊತ್ತಾಗಲ್ಲ, ಅನ್ಲೆಸ್ ಯು ಟೇಸ್ಟ್ ದಟ್. ಓಕೆ, ಅದೇ ಒಂದು ಉಪ್ಪು ಬದಲು ನೀವು ಅಡಿಗೆ ಸೋಡಾ ಗೊತ್ತಾ ಅಥವಾ ಬೇಕಿಂಗ್ ಪೌಡ್ರು ಇನ್ನು ಅಥವಾ ಯಾವ್ದು ಸೋಡಿಯಂ ವಾಷಿಂಗ್ ಪೌಡರ್ ಇದನ್ನ ನೀವೇನಾದ್ರೂ ವಾಟರ್ಗೆ ಹಾಕ್ಬಿಡಿ. ವಾಟರ್ ಕಲರ್ ಚೇಂಜ್ ಆಗುತ್ತೆ. ವಾಟರ್ಗೆ ಹಾಕಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ತಾನೆ? ಅಥವಾ ಇನ್ನೂ ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಮಜ್ಜಿಗೆ. ಮೊಸರಾದ್ರೆ ಪ್ರೆಸಿಪಿಟೇಷನ್, ಮೊಸರು ನೋಡಿದಿರಲ್ವಾ? ಮೊಸರು ಏನೋ ಸೆಮಿ ಸಾಲಿಡ್ ತಾನೆ, ಅದು ಸ್ವಲ್ಪ ಲಿಕ್ವಿಡ್ ಸ್ವಲ್ಪ ಸಾಲಿಡ್ ಆಗಿರುತ್ತೆ. ಆತರ ಇದ್ರೆ ಅದನ್ನ ನಾವು ಪ್ರೆಸಿಪಿಟೇಷನ್ ಅಂತ ಕರಿತೀವಿ, ಪಿಪಿಟಿ ಅಂತ ಕರಿತೀವಿ. ಇವೆರಡರ ಮಧ್ಯನೂ ಇರುತ್ತಲ್ವಾ ಯಾವ್ದು ಮಜ್ಜಿಗೆ, ಅದನ್ನ ನಾವೆಂತ ಕರಿತೀವಿ ಸ್ಪೇರಿಂಗ್ಲಿ ಸಾಲ್ಯುಬಲ್ ಅಂದ್ರೆ ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗಿರಲ್ಲ. ಇದು ನಿಮ್ಗೆ ಅದು ನಾವು ಲ್ಯಾಬೊರೇಟರಿಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಇನ್ನು ನೀಟಾಗಿ ಅಬ್ಸರ್ವ್ ಮಾಡ್ತೀವಿ. ಸ್ಪೇರಿಂಗ್ಲಿ ಸಾಲ್ಯುಬಲ್, ಪ್ರೆಸಿಪಿಟೇಷನ್ ಫಾರ್ಮೇಶನ್ ಆಗೋದು, ಕಂಪ್ಲೀಟ್ಲಿ ಕ್ಲಿಯರ್ ಸೊಲ್ಯೂಷನ್ ಬರುವಂತದ್ದು. ಇಲ್ಲಾಂದ್ರೆ ನೀವು ಕ್ಯಾಲ್ಸಿಯಂ ಕಾರ್ಬೊನೇಟ್ ತೆಗೆದು ವಾಟರ್ಗೆ ಹಾಕಿ, ಕ್ಯಾಲ್ಸಿಯಂ ಕಾರ್ಬೊನೇಟ್ ವಾಟರ್ಗೆ ಹಾಕಿದ್ರೆ ಏನಾಗುತ್ತೆ? ಅದು ಸ್ಪೇರಿಂಗ್ಲಿ ಸಾಲ್ಯುಬಲ್ ಆಗುತ್ತೆ. ಕಂಪ್ಲೀಟ್ ಆಗಿ ಆಗಲ್ಲ. ಸೊ ಅಂದ್ರೆ ನಿಮ್ಗೆ ವಿಸಿಬಲ್ ಆಗಿರುತ್ತೆ ಸಾಲ್ಯುಬಲ್ ಮಾಡಿರೋದು, ಆ ಸಾಲ್ಟ್ಗಳು ನಿಮ್ಗೆ ಕಾಣಿಸ್ತಾ ಇರುತ್ತೆ ನೀವು ಹಾಕ್ದಾಗ. ಓಕೆ, ಅದನ್ನ ನಾವು ಸ್ಪೇರಿಂಗ್ಲಿ ಸಾಲ್ಯುಬಲ್ ಅಂತ ಕರಿತೀವಿ. ಇದರಿಂದ ಈಸಿಯಾಗಿ ನಾವು ಪ್ರೆಸಿಪಿಟೇಷನ್ ಮನ್ ಮಾಡ್ಬೋದು. ಸ್ಪೇರಿಂಗ್ಲಿ ಸಾಲ್ಯುಬಲ್ ಆದ್ರೆ ಅದರಿಂದ ಏನ್ ಮಾಡ್ಬೋದು ನೀವು? ಪ್ರೆಸಿಪಿಟೇಷನ್ ಫಾರ್ಮೇಶನ್ ಮಾಡ್ಬೋದು. ಗೊತ್ತಾಗಿದ್ಯಾ? ಸೊ ಅದೇ ರೀತಿ ದ ಸಾಲಿಬಿಲಿಟಿ, ಥರ್ಮಲ್ ಸ್ಟೆಬಿಲಿಟಿ ಅಂಡ್ ಬೇಸಿಕ್ ಕ್ಯಾರೆಕ್ಟರ್ ಆಫ್ ದೀಸ್ ಹೈಡ್ರಾಕ್ಸೈಡ್ಸ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಅಟಾಮಿಕ್ ನಂಬರ್ ಫ್ರಮ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಟು ಬೇರಿಯಂ ಹೈಡ್ರಾಕ್ಸೈಡ್. ಅಂದ್ರೆ ಇಲ್ಲಿ ಅವರು ಟೋಟಲ್ ಎಷ್ಟು ಪ್ರಾಪರ್ಟಿ ಕೊಟ್ಬಿಟ್ಟಿದ್ದಾರೆ? ಮೂರು ಪ್ರಾಪರ್ಟೀಸ್ ಕೊಟ್ಟಿದ್ದಾರೆ. ಒಂದು ಯಾವುದು? ಒಂದು ಸಾಲ್ಯುಬಿಲಿಟಿ ಕೊಟ್ಟಿದ್ದಾರೆ, ಇನ್ನೊಂದು ಥರ್ಮಲ್ ಸ್ಟೆಬಿಲಿಟಿ, ಇನ್ನೊಂದು ಬೇಸಿಕ್ ಕ್ಯಾರೆಕ್ಟರ್. ಈ ಮೂರು ಏನಾಗುತ್ತೆ ಹೇಳಿ ಡೌನ್ ದ ಗ್ರೂಪ್? ಅಂದ್ರೆ ಅಟಾಮಿಕ್ ನಂಬರ್ ಜಾಸ್ತಿ ಆಯ್ತು ಅಂದ್ರೆ ಅವೇನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. ಮೂರನ್ನ ಒಟ್ಟಿಗೆ ಕೊಟ್ಟಿರೋದ್ರಿಂದ ಕ್ವಶನ್ಸ್ ನಿಮ್ಗೆ ತುಂಬಾ ಬರುತ್ತಿದ್ರಿಂದ ಅವರು ಸಾಲಿಬಿಲಿಟಿ ಏನಾದ್ರೂ ಕೇಳ್ಕೋಬಹುದು, ಥರ್ಮಲ್ ಸ್ಟೆಬಿಲಿಟಿ ಏನಾದ್ರೂ ಕೇಳ್ಬೋದು, ಬೇಸಿಕ್ ಕ್ಯಾರೆಕ್ಟರ್ ಆದ್ರೂ ಕೇಳ್ಬೋದು. ಈಗ ಕೇಳ್ಬಿಡ್ತಾರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂಡ್ ಬೇರಿಯಂ ಹೈಡ್ರಾಕ್ಸೈಡ್ ವಿಚ್ ಇಸ್ ಮೋರ್ ಬೇಸಿಕ್ ಇನ್ ನೇಚರ್. ಬೇರಿಲಿಯಂ ಅಲ್ಲ, ಬೇರಿಯಂ. ಬೇರಿಯಂ ಬೇರಿಯಂ ಹೈಡ್ರಾಕ್ಸೈಡ್ ಇಸ್ ಮೋರ್ ಬೇಸಿಕ್. ಆದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನೋದು ಇಲ್ವೇ ಇಲ್ವಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಅಂತ ಯೋಚನೆ ಮಾಡ್ತೀವಿ ನಾವು. ಬಟ್ ಅಲ್ಲಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಟು ಬೇರಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಏನು? ಅದ್ರ ಮಧ್ಯದಲ್ಲಿ ಅದು ಇನ್ಕ್ಲೂಡ್ ಆಗಿರುತ್ತದೆ. ಓಕೆ, ಅದೇ ರೀತಿ ಕೇಳ್ಬಿಡ್ತಾರೆ ಮೆಗ್ನೀಷಿಯಂ ಬೇರಿಯಂ ಹೈಡ್ರಾಕ್ಸೈಡ್ ಈಸ್ ಮೋರ್ ಥರ್ಮಲಿ ಸ್ಟೇಬಲ್ ದ್ಯಾನ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಗಿವ್ ರೀಸನ್. ಡೌನ್ ದ ಗ್ರೂಪ್ ಇವಾಗ ಹೇಳ್ಬೇಕು ದ ಸೈಜ್ ಆಫ್ ಬೇರಿಯಂ ಹೈಡ್ರಾಕ್ಸೈಡ್ ಈಸ್ ಲಾರ್ಜ್. ಸೊ ಹಾಗಾಗಿ ವಿತ್ ಇನ್ಕ್ರೀಸ್ ಇನ್ ಅಟಾಮಿಕ್ ನಂಬರ್ ಥರ್ಮಲ್ ಸ್ಟೆಬಿಲಿಟಿ ಇನ್ಕ್ರೀಸಸ್, ಅಷ್ಟೇ ರೀಸನ್. ಗೊತ್ತಾಗ್ತಿದ್ಯಾ? ಸಾಲಿಬಿಲಿಟಿಗೆ ಬನ್ನಿಯಪ್ಪ. ಸಾಲಿಬಿಲಿಟಿ ಹೇಳಿದೆ ಬರಕ್ಕಿಂತ ಮುಂಚೆ, ಡೌನ್ ದ ಗ್ರೂಪ್ ಅಯನಿಕ್ ಕ್ಯಾರೆಕ್ಟರ್ ಏನಾಗ್ತಾ ಹೋಗುತ್ತೆ ನಮ್ಗೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಯನಿಕ್ ಕಾಂಪೌಂಡ್ಸ್ ಏನಾಗುತ್ತೆ? ವಾಟರ್ ಈಸ್ ಆಗಿ ಸಾಲಿಬಲ್ ಆಗುತ್ತಲ್ವಾ? ಹ್ಮ್. ಸೊ ಹಾಗಾಗಿ ಏನಾಯ್ತು,
solubility down the road increase agla increases yes so solubility also increases down the group ಸೊ ಹಾಗಾಗಿ ಸಾಲಿಬಿಲಿಟಿ ಥರ್ಮಲ್ ಸ್ಟೆಬಿಲಿಟಿ ಬೇಸಿಕ್ ಕ್ಯಾರೆಕ್ಟರು ಮತ್ತೆ ನಾನು ಇನ್ನೊಂದು ಹೇಳಿದೆ ಅದು ಐನಿಕ್ ಕ್ಯಾರೆಕ್ಟರ್ ಕೂಡ ಇದು ಐನಿಕ್ ಕ್ಯಾರೆಕ್ಟರ್ ಏನಾಗುತ್ತೆ ಈ ನಾಲ್ಕು ಏನಾಗುತ್ತೆ ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗುತ್ತೆ ಬಟ್ ಅಲಾಂಗ್ ದ ಪೀರಿಯಡ್ ಐನಿಕ್ ಕ್ಯಾರೆಕ್ಟರ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ ಇದು ಒಂದು ಪಾಯಿಂಟ್ ಅದಕ್ಕೆ ನಾನು ಹೇಳಿದ್ದು ಥರ್ಮಲ್ ಸ್ಟೆಬಿಲಿಟಿ ಎಲ್ಲ ಅಲಾಂಗ್ ದ ಪೀರಿಯಡ್ ಡಿಕ್ರೀಸ್ ಆಗುತ್ತೆ ಹೌದು ಈಗ ನೋಡಿ ಅಂದ್ರೆ ಈ ಮೂರು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತಪ್ಪ ಐನಿಕ್ ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಅಟಾಮಿಕ್ ಸೈಜ್ ಮತ್ತೆ ಐನಿಕ್ ಕ್ಯಾರೆಕ್ಟರ್ ಅಟಾಮಿಕ್ ಸೈಜ್ ಡಿಕ್ರೀಸ್ ಅಂದ್ರೆ ಇದು ಡಿಕ್ರೀಸ್ ಆಗಬೇಕು ಅವ್ ಇನ್ಕ್ರೀಸ್ ಅಂದ್ರೆ ಅವು ಇನ್ಕ್ರೀಸ್ ಆಗುತ್ತೆ ಅಷ್ಟೇ ಗೊತ್ತಾಯ್ತಾ ಮತ್ತೆ ಒಂದು ಕೊಟ್ಟಿದ್ದಾರೆ ಆಲ್ಕಲೈನ್ ಅರ್ತ್ ಮೆಟಲ್ ಹೈಡ್ರಾಕ್ಸೈಡ್ಸ್ ಆರ್ ಹೌಎವರ್ ಲೆಸ್ ಬೇಸಿಕ್ ಅಂಡ್ ಲೆಸ್ ಸ್ಟೇಬಲ್ ದೆನ್ ಆಲ್ಕಲಿ ಮೆಟಲ್ ಹೈಡ್ರಾಕ್ಸೈಡ್ಸ್ ಅದು ಕೂಡ ಹಂಗೆ ನೀನು ಅಲಾಂಗ್ ದ ಪೀರಿಯಡ್ ನಿಮ್ಗೆ ಡಿಕ್ರೀಸ್ ಆಗೋದ್ರಿಂದ ಅವು ಕೂಡ ಏನಾಗುತ್ತೆ ಲೆಸ್ ತಾನೆ ಸೊ ಹಾಗಾಗಿ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಸೆಕೆಂಡ್ ಪೊಸಿಷನ್ ಅಲ್ಲಿ ತಾನೆ ಇರೋದು ಸೊ ಹಾಗಾಗಿ ಅವೆಲ್ಲ ಏನು ಲೆಸ್ ಅರ್ಥ ಆಗಿದ್ಯಾ ಅರ್ಥ ಆಗ್ತಿದೆ ಹೇಳ್ತಿರೋದು ಇಲ್ಲ ಸುಮ್ನೆ ಎಸ್ಎಸ್ ಅಂತಿದ್ರ ಸೊ ಹಂಗಾಗಿ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅವಕ್ಕೆ ಬೇಸಿಕ್ ಸ್ಟೆಬಿಲಿಟಿ ಏನಾಗಿರ್ತದೆ ನಮ್ಗೆ ಲೆಸ್ ಇರುತ್ತೆ ಕಂಪೇರ್ ಟು ಆಲ್ಕಲಿ ಮೆಟಲ್ಸ್ ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಹ್ಯಾಲೈಡ್ಸ್ ಹ್ಯಾಲೈಡ್ಸ್ ಇದ್ರದ್ದು ರಿಯಾಕ್ಷನ್ ಹೇಗಾಗುತ್ತೆ ಹ್ಯಾಲೋಜನ್ ಜೊತೆ ರಿಯಾಕ್ಟ್ ಆಗುವಂಥದ್ದು ಅಲ್ವಾ ಸೊ ಅಂದ್ರೆ ಮೆಟಲು ಯಾವ ಜೊತೆ ರಿಯಾಕ್ಟ್ ಆಗುತ್ತೆ ಹ್ಯಾಲೋಜನ್ ಜೊತೆ ಅದು ನಾವು ಎಕ್ಸ್ ಅಂತ ತಗೋತೀವಿ ನೆಕ್ಸ್ಟ್ ಸಿ ಎಲ್ ಟು ಬಿ ಆರ್ ಟು ಎಫ್ ಟು ಐ ಟು ಯಾವ್ದಾರ ಆಗ್ಬೋದು ಸೊ ಇಟ್ ಫಾರ್ಮ್ಸ್ ಕಾಂಪೌಂಡ್ ಆಫ್ ದ ಟೈಪ್ ಏನಪ್ಪ ಎಫ್ ಟು ಆಗುತ್ತಾ ಹ್ಮ್ ತಗೋಬಹುದು ಪ್ರಾಬ್ಲಮ್ ಏನಿಲ್ಲ ಬಿ ಎಫ್ ಟು ನಿಮ್ಗೆ ಹೇಳ್ಕೊಟ್ಟಿರ್ಲಿಲ್ವ ನಾನು ಕೆಮಿಕಲ್ ಬಾಂಡಿಂಗ್ ಅಲ್ಲಿ ಬಿ ಎಫ್ ಟು ತಗೊಂಡ್ ಸ್ಟ್ರಕ್ಚರ್ ಬರ್ದಿಲ್ವಾ ಬಿ ಯಾವ್ದು ಆಲ್ಕಲಿ ಅರ್ತ್ ಮೆಟಲ್ ತಾನೆ ಆಗುತ್ತೆ ಫಾರ್ಮೇಶನ್ ಮಾಡುತ್ತೆ ಓಕೆ ಸೊ ಆಲ್ಕಲಿನ್ ಅರ್ತ್ ಮೆಟಲ್ಸ್ ಏನಾಗುತ್ತೆ ರೆಡಿಲಿ ರಿಯಾಕ್ಟ್ಸ್ ವಿತ್ ದ ಹ್ಯಾಲೋಜನ್ಸ್ ಟು ಫಾರ್ಮ್ ಹ್ಯಾಲೈಡ್ಸ್ ಆಫ್ ದ ಟೈಪ್ ಎಂ ಎಕ್ಸ್ ಟು ಟೈಪ್ ಅಲ್ಲಿ ಅದು ಫಾರ್ಮೇಶನ್ ಮಾಡುತ್ತೆ ಹ್ಯಾಲೈಡ್ಸ್ ನ ಗೊತ್ತಾಗಿದ್ಯಾ ಸೊ ಎಕ್ಸ್ಕ್ಲೂಡಿಂಗ್ ಬೆರಿಲಿಯಮ್ ಬೇರೆ ಎಲ್ಲಾ ಒಂದು ಹ್ಯಾಲೈಡ್ಸ್ ಏನಾಗಿರ್ತದೆ ಇಲ್ಲಿ ನಮ್ಗೆ ಅಯಾನಿಕ್ ಇನ್ ನೇಚರ್ ನೋಡಿ ಎಲ್ಲ ಹಾಕಿದ್ದಾರೆ ಎಕ್ಸೆಪ್ಟ್ ಫಾರ್ ಬೆರಿಲಿಯಮ್ ಹ್ಯಾಲೈಡ್ ಆಲ್ ಅದರ್ ಹ್ಯಾಲೈಡ್ಸ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಆರ್ ವಾಟ್ ಆಗ್ಲೇ ಬೆರಿಲಿಯಂಗೆ ಎಕ್ಸೆಪ್ಷನ್ ಬೆರಿಲಿಯಂ ಫಾರ್ಮೇಶನ್ ಮಾಡೋದು ಯಾವ ಟೈಪ್ ಮಾತ್ರ ಹೌದು ಓಕೆ ಬೇರೆ ಎಲ್ಲಾ ಎಲಿಮೆಂಟ್ ಆಫ್ ದಿಸ್ ಫ್ಯಾಮಿಲಿ ಎಕ್ಸೆಪ್ಷನ್ ಫಾರ್ ಬೆರಿಲಿಯಂ ಆಲ್ ದೇ ಆರ್ ಗೋಯಿಂಗ್ ಟು ಫಾರ್ಮ್ ಅಯಾನಿಕ್ ಬೆರಿಲಿಯಂ ಮಾತ್ರ ಯಾವ್ದ್ ಮಾಡುತ್ತೆ ಗೊತ್ತಾಗಿದ್ಯಾ ಮತ್ತೆ ಬೆರಿಲಿಯಂ ಹ್ಯಾಲೈಡ್ ಸಾಲಿಬಲ್ ಆಗೋದು ಆರ್ಗ್ಯಾನಿಕ್ ಸಾಲ್ವೆಂಟ್ ಅಲ್ಲಿ ಮಾತ್ರ ನೆನ್ಪಿಟ್ಕೊಳ್ಳಿದು ಬೆರಿಲಿಯಂ ಹ್ಯಾಲೈಡ್ ವಾಟರ್ ಸಾಲಿಬಲ್ ಅಲ್ಲ ಬೆರಿಲಿಯಂ ಹ್ಯಾಲೈಡ್ ಸಾಲಿಬಲ್ ಇನ್ ಸಾಲ್ವೆಂಟ್ ಯಾಕೆ ಅಂದ್ರೆ ಅದು ಕೋವಲೆಂಟ್ ಕಾಂಪೌಂಡ್ ಸೊ ಕೋವಲೆಂಟ್ ಕಾಂಪೌಂಡ್ ಆಗಿರೋದ್ರಿಂದ ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಅಥವಾ ಆರ್ಗ್ಯಾನಿಕ್ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆಗುತ್ತೆ ಓಕೆ ಸೊ ಈಗ ನೀವು ಒಂದು ಸ್ಟ್ರಕ್ಚರ್ ಅಬ್ಸರ್ವ್ ಮಾಡ್ತೀರಾ ಬೆರಿಲಿಯಂ ಕ್ಲೋರೈಡ್ ಹೌದಾ ಸೊ ಬೆರಿಲಿಯಂ ಕ್ಲೋರೈಡ್ ಆಸ್ ಅ ಚೈನ್ ಸ್ಟ್ರಕ್ಚರ್ ಪಾಲಿಮರಿಕ್ ಚೈನ್ ಅಂತ ಕರಿತೀವಿ ಪಾಲಿಮರಿಕ್ ಅಂದ್ರೆ ಏನು
ಪಾಲಿ ಅಂದ್ರೆ ಮೆನಿಯಂ. ಎಸ್, ಹಾಗಾಗಿ ಬೆರಿಲಿಯಂ ಕ್ಲೋರೈಡ್ ಸ್ಟ್ರಕ್ಚರ್ ಏನಾಗಿರುತ್ತೆ ಅಂದ್ರೆ ಪಾಲಿಮರಿಕ್ ಚೈನ್ ಇರುತ್ತೆ. ಸೊ ಹಾಗಾಗಿ ಸಾಲಿಡ್ ಫಾರ್ಮ್ ಅಲ್ಲಿ ನೀವು ಈ ತರ ಸ್ಟ್ರಕ್ಚರ್ ಅಬ್ಸರ್ವ್ ಮಾಡಬಹುದು. ಇಲ್ಲಿ ನೀವು ಏನ್ ಅಬ್ಸರ್ವ್ ಮಾಡ್ತಿದ್ರ, ದಿಸ್ ಇಸ್ ದ ಸ್ಟ್ರಕ್ಚರ್ ಇನ್ ದ ಸಾಲಿಡ್ ಸ್ಟೇಟ್. ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಇನ್ನೊಂದ್ ಸ್ಟ್ರಕ್ಚರ್ ತೋರಿಸ್ತೀನಿ ನಾನು, ಬಟ್ ಸಾಲಿಡ್ ಸ್ಟೇಟ್ ಅಲ್ಲಿ ಸ್ಟ್ರಕ್ಚರ್ ಹೇಗಿರುತ್ತೆ. ಅಲ್ಲಿ ಎಕ್ಸಾಮ್ ಅಲ್ಲಿ ಕೆಲಸದಿ ಕೇಳ್ತಾರೆ, ವಾಟ್ ಇಸ್ ದ ಸ್ಟ್ರಕ್ಚರ್ ಆಫ್ ಬೆರಿಯಂ ಕ್ಲೋರೈಡ್ ಇನ್ ಸಾಲಿಡ್ ಸ್ಟೇಟ್ ಅಂತ. ಅವಾಗ ನೀವು ಈ ಸ್ಟ್ರಕ್ಚರ್ ಬರಿಬೇಕು. ಓಕೆ, ಇಲ್ಲಿ ನೀವು ಬೆರಿಲಿಯಂ ಮತ್ತೆ ಹ್ಯಾಲೈಡ್ ಮಧ್ಯ ಈ ಬಾಂಡ್ ಅಬ್ಸರ್ವ್ ಮಾಡ್ತಿದ್ರಲ್ವಾ, ಬೆರಿಲಿಯಂ ಮತ್ತೆ ಹ್ಯಾಲೈಡ್ ಮಧ್ಯ. ದಿಸ್ ಬಾಂಡ್ ಈಸ್ ಅ ಪೋಲಾರ್ ಬಾಂಡ್. ಪೋಲಾರ್ ಓಕೆ, ಯಾಕೆಂದ್ರೆ ಒಂದು ಮೆಟಲ್ ಮತ್ತೆ ಇನ್ನೊಂದು ನಾನ್ ಮೆಟಲ್. ಓಕೆ, ಒಂದ್ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್, ಇನ್ನೊಂದು ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್. ಸೊ ಹಾಗೆ ಅವೆರಡರ ಮಧ್ಯ ಪೋಲಾರ್ ಬಾಂಡ್ ಎಕ್ಸಿಸ್ಟ್ ಆಗುತ್ತೆ. ಓಕೆ, ಸೊ ಈ ಸ್ಟ್ರಕ್ಚರ್ ನಿಮ್ಗೆ ಯಾವುದಕ್ಕೆ ಸಾಲಿಡ್ ಸ್ಟೇಟ್ ಅಲ್ಲಿ ಇದ್ದಾಗ. ಅದೇ ರೀತಿ ನೆಕ್ಸ್ಟ್ ನಮ್ಗೆ ವೇಪರ್ ಫೇಸ್ ಅಲ್ಲಿ ಬೆರಿಲಿಯಂ ಕ್ಲೋರೈಡ್ ಇಂದ ವೇಪರ್ ಫೇಸ್ ಸ್ಟ್ರಕ್ಚರ್ ನೋಡಿ ಚೇಂಜ್ ಆಗುತ್ತೆ. ಗೇಸಿಯಸ್ ಸ್ಟೇಟ್ ಅಲ್ಲಿ. ಓಕೆ, ಆಕ್ಚುಲಿ ಬೆರಿಲಿಯಂ ಎಕ್ಸಿಸ್ಟ್ ಟು ಎಕ್ಸಿಸ್ಟ್ ಓನ್ಲಿ ಇನ್ ದ ಗೇಸಿಯಸ್ ಫೇಸ್ ಅಟ್ ಹೈ ಟೆಂಪರೇಚರ್. ಓಕೆ, ಹೈ ಟೆಂಪರೇಚರ್ ಎಷ್ಟೊಂದ ಕೊಟ್ಟಿದ್ರಲ್ಲಿ ನೋಡಿ, 1200 Kelvin. ಅಂದ್ರೆ ಇದು ಡೈಮರ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ಸಾಲಿಡ್ ಸ್ಟೇಟ್ ಅಲ್ಲಿ ಏನಾಗಿ ಎಕ್ಸಿಸ್ಟ್ ಆಗುತ್ತೆ, ಪಾಲಿಮರ್. ಪಾಲಿಮರ್ ವೇಪರ್ ಸ್ಟೇಟ್ ಅಲ್ಲಿ ಅಥವಾ ಗೇಸಿಯಸ್ ಫೇಸ್ ಅಲ್ಲಿ ಡೈಮರ್. ಡೈಮರ್ ಸ್ಟೇಟ್ ಅರ್ಥ ಆಗ್ತಿದ್ಯಾ? ಅದು ಮೋನೋಮರ್ ಆಗಿ ಎಕ್ಸಿಸ್ಟ್ ಅಂದ್ರೆ ಬಿ ಸಿ ಎಲ್ ಟು ಮಾತ್ರ ಎಕ್ಸಿಸ್ಟ್ ಆಗಲ್ಲ, ಯಾವತ್ತೇ ಆದ್ರೂ ಬಿ ಸಿ ಎಲ್ ಟು ತರ ಎಕ್ಸಿಸ್ಟ್ ಆಗಲ್ಲ. ಅದು ಬಿ ಸಿ ಎಲ್ ಟು ಟ್ವೈಸ್ ಆಗಿ ಎಕ್ಸಿಸ್ಟ್ ಆಗದು, ಅಂದ್ರೆ ಎರಡು ಬಿ ಸಿ ಎಲ್ ಟು ಮಾಲಿಕ್ಯೂಲ್ ಇರ್ಬೇಕು ಇಲ್ಲಿ. ಗೊತ್ತಾಗಿದ್ಯಾ? ಎಸ್. ಸೊ ಡೈಮರ್ ವಿಚ್ ಡಿಸೋಸಿಯೇಟ್ಸ್ ಇನ್ ಟು ಲೀನಿಯರ್ ಮೋನೋಮರ್ ಅಟ್ ಹೈ ಟೆಂಪರೇಚರ್ ಆಫ್ ದ ಆರ್ಡರ್ 1200 Kelvin. ಸೊ ಇದು ನಿಮ್ಗೆ ವೇಪರ್ ಫೇಸ್ ಅಲ್ಲಿ ಇರುವಂತಹ ಸ್ಟ್ರಕ್ಚರ್. ಸೊ ಇದರಲ್ಲಿ ಹ್ಯಾಲೈಡ್ಸ್ ಆಫ್ ಬೆರಿಲಿಯಂ ಕ್ಲೋರೈಡ್ ಬಿಟ್ಟು ಬೇರೆ ಹ್ಯಾಲೈಡ್ಸ್ ನೀವು ತಗೊಂಡ್ರೆ, ಯಾವುದು MgBr2, MgI2 ಈ ತರ ತಗೊಂಡ್ರೆ, ಸೊ MgBr2 ಮತ್ತೆ MgI2 ಅವೆರಡನ್ನು ನಾವು ಇಲ್ಲಿ ತಗೋ ಕನ್ಸಿಡರ್ ಮಾಡಬೇಕು. ದಟ್ ಇಸ್ 2 ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. MgBr2 ಮತ್ತೆ MgI2 ಇವೆರಡೂ ಕೂಡ ಏನಾಗುತ್ತೆ ಗೊತ್ತಾ, ಇವೆರಡೂ ಕೂಡ ಆರ್ಗ್ಯಾನಿಕ್ ಸಾಲ್ವೆಂಟ್ ಅಲ್ಲೇ ಸಾಲಿಬಲ್ ಆಗೋದು. ಬೆರಿಲಿಯಂ ಕ್ಲೋರೈಡ್ ಜೊತೆಗೆ MgBr2 ಮತ್ತೆ MgI2 ಕೂಡ ಏನಾಗುತ್ತೆ, ಸಾಲಿಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್. ಅದೇ ರೀತಿ ಇವನು ಸ್ವಲ್ಪ ಪಾರ್ಷಿಯಲ್ ಕೋವಲೆಂಟ್ ಕ್ಯಾರೆಕ್ಟರ್, ಯಾಕೆಂದ್ರೆ ನೋಡಿ BR2 ಮತ್ತೆ I2 ಬಂದ್ಬಿಟ್ಟು ಅಯಾನಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗೋಯ್ತಲ್ಲ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಕೋವಲೆಂಟ್ ಕ್ಯಾರೆಕ್ಟರ್ ಎಕ್ಸಿಬಿಟ್ ಮಾಡುತ್ತೆ, ಮತ್ತೆ ಸಾಲಿಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟು. ಇನ್ನೊಂದು, ದ ಟೆಂಡೆನ್ಸಿ ಟು ಫಾರ್ಮ್ ಹ್ಯಾಲೈಡ್ ಹೈಡ್ರೈಡ್ಸ್ ಗ್ರ್ಯಾಜುವಲಿ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಹ್ಯಾಲೈಡ್ ಹೈಡ್ರೈಡ್ಸ್ ಅಂದ್ರೆ ಏನು ಇಲ್ಲಿ ನಮ್ಗೆ MgCl2 ಡಾಟ್ ಓಕೆ, ಇದನ್ನ ನಾವು ಹೈಡ್ರೇಟ್ ಸಾಲ್ಟ್ಸ್ ಅಂತ ಕರಿತೀವಿ. ಓಕೆ, ಈ ಒಂದು ಹೈಡ್ರೇಟ್ ಸಾಲ್ಟ್ ಫಾರ್ಮೇಶನ್ ಮಾಡುವಂತ ಟೆಂಡೆನ್ಸಿ ಏನಾಗುತ್ತೆ ನಮ್ಗೆ ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗುತ್ತೆ. ಸೊ
ಸೊ ಡೌನ್ ದ ಗ್ರೂಪ್ ಅದು ಡಿಕ್ರೀಸ್ ಆಗುತ್ತೆ. ಯಾಕೆ ಅಂದ್ರೆ ಬಿಕಾಸ್ ಆಫ್ ದ ಇನ್ಕ್ರೀಸ್ ಆಫ್ ಸೈಜ್. ಓಕೆ, ಸೊ ಸೈಜ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಹೈಡ್ರೇಷನ್ ಏನಾಗುತ್ತೆ ನಮ್ಗೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅಲ್ಲೇನಾಗುತ್ತೆ ನಮ್ಗೆ ಟೆಂಡೆನ್ಸಿ ಟು ಫಾರ್ಮ್ ಹೈಡ್ರೈಡ್ ಸಾಲ್ಟ್ಸ್ ಡೌನ್ ದ ಗ್ರೂಪ್ ಏನಾಗುತ್ತೆ ನಮ್ಗೆ ಅದು ಡಿಕ್ರೀಸ್ ಆಗುತ್ತೆ. NaCl ನಿನ್ಗೆ ಅಲ್ಲಿ ಬರುತ್ತಪ್ಪ ಆಲ್ಕಲಿ ಮೆಟಲ್ಸ್ ಅಲ್ಲಿ, ಅಲ್ಲೇ ಬೇರೆ ಪ್ರಾಪರ್ಟಿ, ಅಲ್ಲೇ ಅದು ಆರಾಮಾಗಿ ಡಿಸಾಲ್ವ್ ಆಗ್ಬಿಡುತ್ತೆ. ಅದ ಅಯನಿಕ್ ಕಾಂಪೌಂಡ್, ಅದು ಹೇಳಿದೆ ನಾನು. ಆ ಫ್ಯಾಮಿಲಿ ಎಲ್ಲ ಮೋರ್ ಅಯನಿಕ್ ದ್ಯಾನ್ ಕಂಪೇರ್ ಟು ದಿಸ್ ಫ್ಯಾಮಿಲಿ. ಸೊ ಹಾಗಾಗಿ ಅದ್ರದಾಗ ಏನ್ ತಗೊಳಕ್ ಆಗಲ್ಲ ಇಲ್ಲಿ ನಾವು. ಓಕೆ, ಕ್ಲಿಯರ್ ಆಗಿದೆಯಾ? ಅಂಡ್ ಆಲ್ಸೋ ಹೈಡ್ರೇಟೆಡ್ ಕ್ಲೋರೈಡ್ಸ್, ಬ್ರೋಮೈಡ್ಸ್ ಮತ್ತೆ ಅಯೋಡೈಡ್ಸ್ ಏನಿದೆ ಯಾವ್ದ್ರಿಂದ ಫಾರ್ಮೇಶನ್ ಆಗಿರೋದು? ಕ್ಯಾಲ್ಸಿಯಂ ಸ್ಟ್ರಾನ್ಸಿಯಂ ಬೇರಿಯಂ ಇಂದ. ಅಂದ್ರೆ ಕ್ಯಾಲ್ಸಿಯಂ ಹೈಡ್ರೈಡ್, ಕ್ಯಾಲ್ಸಿಯಂ ಕ್ಲೋರೈಡು, ಕ್ಯಾಲ್ಸಿಯಂ ಬ್ರೋಮೈಡು, ಕ್ಯಾಲ್ಸಿಯಂ ಹೈಡ್ರೈಡು, ಅಥವಾ ಸ್ಟ್ರಾನ್ಸಿಯಂ ಬ್ರೋಮೈಡ್, ಸ್ಟ್ರಾನ್ಸಿಯಂ ಕ್ಲೋರೈಡು, ಅಥವಾ ಬೇರಿಯಂ ಕ್ಲೋರೈಡ್, ಬೇರಿಯಂ ಹೈಡ್ರೈಡು, ಅಲ್ಲ ಬೇರಿಯಂ ಬ್ರೋಮೈಡು, ಇದ್ರದ್ದು ಹೈಡ್ರೇಟ್ಸ್ ಇದೆ ನೋಡಿ. ಈ ಹೈಡ್ರೇಟ್ಸ್ ಏನಿದೆ ಇವನ್ನ ನೀವು ಹೀಟ್ ಮಾಡಿ ಆ ವಾಟರ್ ಮಾಲಿಕ್ಯೂಲ್ನ ರಿಮೂವ್ ಮಾಡ್ಬೋದು. ದ ಹೈಡ್ರೇಟ್ಸ್ ಫಾರ್ಮೇಡ್ ಬೈ ದ ಸಾಲ್ಟ್ಸ್ ಆಫ್ ಸ್ಟ್ರಾನ್ಸಿಯಂ ಬೇರಿಯಂ, ಅದ್ರದನ್ನ ಹೀಟ್ ಮಾಡಿ ಏನ್ ಮಾಡ್ಬೋದು ನೀವು ಆ ವಾಟರ್ ಮಾಲಿಕ್ಯೂಲ್ನ ರಿಮೂವ್ ಮಾಡ್ಬೋದು. ಬಟ್ ಮೆಗ್ನೀಷಿಯಂ ಮತ್ತೆ ಬೆರಿಲಿಯಂ ಅಲ್ಲಿ ನೀವು ಇದನ್ನ ಮಾಡೋಕ್ಕಾಗಲ್ಲ, ಬಿಕಾಸ್ ದೇ ಅಂಡರ್ಗೋ ಹೈಡ್ರೋಲಿಸಿಸ್. ಓಕೆ, ಸೊ ಓನ್ಲಿ ಇನ್ ದ ಕೇಸ್ ಅಂದ್ರೆ ನೀವು ಮೆಗ್ನೀಷಿಯಂ ಮತ್ತೆ ಬೆರಿಲಿಯಂನ ಹೀಟ್ ಮಾಡಿ ವಾಟರ್ ರಿಮೂವ್ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ, ಯಾಕೆಂದ್ರೆ ದೇ ಅಂಡರ್ಗೋ ಹೈಡ್ರೋಲಿಸಿಸ್. ಅಂಡ್ ಆಲ್ಸೋ ದ ಫ್ಲೂರೈಡ್ಸ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಆರ್ ಗೋಯಿಂಗ್ ಟು ಬಿ ಸ್ಪೇರಿಂಗ್ಲಿ ಸಾಲ್ಯುಬಲ್ ಇನ್ ವಾಟರ್. ಅಂದ್ರೆ ಫ್ಲೂರೈಡ್ಸ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂದ್ರೆ ಬಿ ಎಫ್ ಟು ಆತರ ಎಂ ಜಿ ಎಫ್ ಟು ಆತರ ತಗೊಂಡ್ರೆ ನೀವು, ಅದು ವಾಟರ್ ಅಲ್ಲಿ ಸ್ಪೇರಿಂಗ್ಲಿ ಸಾಲ್ಯುಬಲ್ ಆಗುತ್ತೆ, ಕಂಪ್ಲೀಟ್ಲಿ ಸಾಲ್ಯುಬಲ್ ಆಗೋದಿಲ್ಲ. ಗೊತ್ತಾಗಿದ್ಯಾ? ಸೊ ಇದು ಕೆಮಿಕಲ್ ಪ್ರಾಪರ್ಟೀಸ್, ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಸೊ ನೆಕ್ಸ್ಟ್ ನಮ್ಗೆ ಇರೋದು ಸಾಲ್ಟ್ಸ್ ಆಫ್ ಆಕ್ಸೋ ಆಸಿಡ್ಸ್. ಸಾಲ್ಟ್ಸ್ ಆಫ್ ಆಕ್ಸೋ ಆಸಿಡ್ಸ್ ಲಾಸ್ಟ್ ಇದ್ರಲ್ಲೂ ಆಲ್ಕಲಿ ಮೆಟಲ್ಸ್ ಅಲ್ಲೂ ನಾವು ಸಾಲ್ಟ್ಸ್ ಆಫ್ ಆಕ್ಸೋ ಆಸಿಡ್ಸ್ ಓದಿದ್ವಿ. ಅಲ್ಲಿ ಹೇಳಿದೆ ನಾನು, ಒಂದು ಹೈಡ್ರೋಜನ್ಗೆ ಆಕ್ಸಿಜನ್ ಏನಾಗಿರುತ್ತಿಲ್ಲ ಬಾಂಡ್ ಮಾಡಿರುತ್ತೆ, ಅದನ್ನ ನಾವು ಆಕ್ಸೋ ಆಸಿಡ್ಸ್ ಅಂತ ಕರಿತೀವಿ. ಅದೇ ರೀತಿ ಆಸ್ ದಟ್ ಆಫ್ ಆಲ್ಕಲಿ ಮೆಟಲ್ಸ್, ಆಲ್ಕಲಿನ್ ಅರ್ತ್ ಮೆಟಲ್ ಆಲ್ಸೋ ಫಾರ್ಮ್ಸ್ ವಾಟ್ ಸಾಲ್ಟ್ ಆಫ್ ಆಕ್ಸೋ ಆಸಿಡ್ಸ್. ಅದರಲ್ಲಿ ಫಸ್ಟ್ ಇರೋದು ನಮ್ಗೆ ಕಾರ್ಬೋನೇಟ್ಸ್. ಸೊ ಈ ಕಾರ್ಬೋನೇಟ್ಸ್ ಆಫ್ ಆಲ್ಕಲಿ ಅರ್ತ್ ಮೆಟಲ್ಸ್, ಕಾರ್ಬೋನೇಟ್ಸ್ ಅಂದ ತಕ್ಷಣ ನಿಮ್ಗೆ ನೆನಪಿರ್ಬೇಕು ಯಾವುದು? ಕಾರ್ಬೋನೇಟ್ಸ್ CaCO3 ಆಗ್ಬೋದು ಅಥವಾ ಯಾವ್ದಾರು ಆಗ್ಬೋದು ಕಾರ್ಬೋನೇಟ್. ಈ ಕಾರ್ಬೋನೇಟ್ಸ್ ಏನಾಗುತ್ತೆ ನೋಡಿ, ದ ಕಾರ್ಬೋನೇಟ್ಸ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಇನ್ಸಾಲ್ಯುಬಲ್ ಇನ್ ವಾಟರ್. ಗೊತ್ತಾಗ್ತಿದ್ಯಾ? ದೇ ಆರ್ ವಾಟ್? ಇನ್ಸಾಲ್ಯುಬಲ್. ಆಮೇಲೆ ಅದನ್ನ ಪ್ರೆಸಿಪಿಟೇಷನ್ ಆಗಿ ಕನ್ವರ್ಟ್ ಮಾಡ್ಬೋದು. ಹೇಗ್ ಕನ್ವರ್ಟ್ ಮಾಡ್ತೀರಾ? ಅಡಿಷನ್ ಆಫ್ ಸೋಡಿಯಂ ಆರ್ ಅಮೋನಿಯಂ ಕಾರ್ಬೋನೇಟ್. ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ಅಥವಾ ಅಮೋನಿಯಂ ಕಾರ್ಬೋನೇಟ್ ನೀವ್ ಏನಾದ್ರು ಆಡ್ ಮಾಡಿದ್ರೆ ಅದೇನಾಗುತ್ತೆ? ಪ್ರೆಸಿಪಿಟೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ದ ಸಾಲಿಬಿಲಿಟಿ ಆಫ್ ಕಾರ್ಬೋನೇಟ್ಸ್ ಇನ್ ವಾಟರ್ ಏನಾಗುತ್ತೆ ನಮ್ಗೆ? ಡಿಕ್ರೀಸಸ್ ಆಸ್ ದ ಅಟಾಮಿಕ್ ನಂಬರ್ ಇನ್ಕ್ರೀಸಸ್. ದಿಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್. ಕಾರ್ಬೋನೇಟ್ದು ಸಾಲ್ಯುಬಿಲಿಟಿ ಅಂದ್ರೆ ನೀವೀಗ ಬೇರಿಲಿಯಂ ಕಾರ್ಬೋನೇಟು, ಮೆಗ್ನೀಷಿಯಂ ಕಾರ್ಬೋನೇಟು, ಕ್ಯಾಲ್ಸಿಯಂ ಕಾರ್ಬೋನೇಟು ಈ ತರ ತಗೋತೀರಾ. ಸೊ ಇದರಲ್ಲಿ ಸಾಲ್ಯುಬಿಲಿಟಿ ಏನಾಗ್ತಾ ಹೋಗುತ್ತೆ?
ಡೌನ್ ದ ಗ್ರೂಪ್ ಡಿಕ್ರೀಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇವಾಗ ನಿಮ್ಮ ಹತ್ರ ಬೆರಿಲಿಯಂ ಕಾರ್ಬೊನೇಟ್ ಇದೆ ಮತ್ತೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ಇದೆ, ಯಾವುದು ಮೋರ್ ಸಾಲ್ಯುಬಲ್ ಆಗುತ್ತೆ ವಾಟರ್ ಅಲ್ಲಿ? ಬೆರಿಲಿಯಂ ಕಾರ್ಬೊನೇಟ್ ಆಗುತ್ತೆ. ಸೊ ಸಾಲ್ಯುಬಿಲಿಟಿ ಏನಾಗಿದೆ ನಮ್ಗೆ, ಅಟಾಮಿಕ್ ನಂಬರ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಯಾವ್ದ್ರದ್ದು ಕಾರ್ಬೊನೇಟ್ಸ್ದು. ಸೊ ಹಾಗಾಗಿ ಸಾಲ್ಯುಬಿಲಿಟಿ ಏನಾಗುತ್ತೆ ಇಲ್ಲಿ, ಡಿಕ್ರೀಸಸ್ ಡೌನ್ ದ ಗ್ರೂಪ್. ಮತ್ತೆ ಆಲ್ ದ ಕಾರ್ಬೊನೇಟ್ಸ್ ಡಿಕಂಪೋಸಸ್ ಆನ್ ಹೀಟಿಂಗ್ ಟು ಗಿವ್ ಕಾರ್ಬನ್ ಡೈಆಕ್ಸೈಡ್. ನೀವ್ ಈ ಕಾರ್ಬೊನೇಟ್ ನ ಹೀಟ್ ಮಾಡಿದ್ರೆ ಏನಾಗುತ್ತಪ್ಪ? ಡಿಕಂಪೋಸಿಷನ್, ಥರ್ಮಲ್ ಡಿಕಂಪೋಸಿಷನ್ ಅಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಹೀಟ್ ಮಾಡಿದಾಗ ಏನಾಗುತ್ತೆ? CaO ಮತ್ತೆ CO2 ಬರುತ್ತಲ್ವಾ? ಹಾ, ಎಸ್. ಈ ರಿಯಾಕ್ಷನ್ ಓದಿದಿರಲ್ವಾ ನೀವು ಟೆಂತ್ ಅಲ್ಲೇ? ಹಾ, ಅದೇ ರೀತಿ ಇಲ್ಲೂ ಕೂಡ ಆಲ್ ದ ಕಾರ್ಬೊನೇಟ್ಸ್ ಡಿಕಂಪೋಸಸ್ ಆನ್ ಹೀಟಿಂಗ್ ಟು ಗಿವ್ ವಾಟ್? ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡ್ ನ ಲಿಬರೇಟ್ ಮಾಡುತ್ತೆ, ಹೀಟ್ ಮಾಡಿದ್ರೆ ನೀವು ಅದನ್ನ ಕಾರ್ಬನ್ ಡೈಆಕ್ಸೈಡ್ ಲಿಬರೇಟ್ ಆಗುತ್ತೆ. ಮತ್ತೆ ಬೆರಿಲಿಯಂ ಕಾರ್ಬೊನೇಟ್ ಇಸ್ ಅನ್ ಅನ್ಸ್ಟೇಬಲ್, ಅಗೇನ್ ಎಕ್ಸೆಪ್ಷನ್, ಬೆರಿಲಿಯಂ ಕಾರ್ಬೊನೇಟ್ ಅನ್ಸ್ಟೇಬಲ್. ಸೊ ಅದರಿಂದ ಅದನ್ನ ಏನ್ ಮಾಡ್ತಾರೆ, CO2 ಅಟ್ಮಾಸ್ಫಿಯರ್ ಇಟ್ಟರೆ ಸ್ಟೇಬಲ್ ಆಗಿ ಅದು ಇರುತ್ತೆ. ಅಂದ್ರೆ ನೀವು ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾರೆ, ಯಾವ ರೀತಿ ಅಟ್ಮಾಸ್ಫಿಯರ್? ಓನ್ಲಿ CO2. ಆ, ಓನ್ಲಿ CO2 ಇರಬೇಕು, ನಿಮ್ಗೆ ಆಕ್ಸಿಜನ್ ಇರಬಾರದು. ಸೊ ಆ ರೀತಿ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ಆ ಅಟ್ಮಾಸ್ಫಿಯರ್ ಅಲ್ಲಿ ಏನ್ ಮಾಡ್ತೀರಿ ನೀವು, ಬೆರಿಲಿಯಂ ಕಾರ್ಬೊನೇಟ್ ನ ಇಟ್ಟಾಗ ಅದೇನಾಗುತ್ತೆ ನಮ್ಗೆ, ಸ್ಟೇಬಲ್ ಆಗಿರುತ್ತೆ. ಎಸ್, ಗೊತ್ತಾಗಿದೆ ಇದು? ಎಸ್. ಓ.